ಶಾಶ್ವತ ವನರಿಯಲ್ಕೆ ನಶ್ವರದ ಹೃದಯ ಮುಂಭೇದಿಸುವ ಕವಿಯ ದರ್ಶನದಲ್ದೆ ಹರಶರಂ ಛಿದ್ರಿಸಲ್ಕಾಕಿತವ ಪಶುಗಳೆ ಬರದಿಂದೆ ಜಗುಳ್ದುದು ನಿಶಾಚರಾಕೃತಿ ಮಿಥ್ಯೆ ಬಿರಿಯಲ್ಕೆ ಸತ್ಯಂ ಪ್ರತ್ಯಕ್ಷಮಪ್ಪಂತೆ ಕಣ್ಬೆರ್ಚಿ ನೋಡುತ್ತಿರ ಆಯ್ತು ಕಿವಿಯಂ ಬೆರ್ಚುವಂತೆ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಎಂಬ ಮಹಾಧ್ವಾನಂ ಅಸುರನು ಸಿರಿಂದುರ್ಕಿ ರೋದಿಸಿದ್ರು ಗಗನಗಿರಿವನ ಗುಹಾ ಮುಖಂಗಳಿಂ ಪ್ರತಿರಣಿತಮಾಗಿ ಧಿಗಿಲೆಂದುದೆದೆ ರಾಮಂಗೆ ಓ ಲಕ್ಷ್ಮಣ 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 ಓ ಕುಗನಾಲಿಸಿ ನಡುಗಿದಳ್ ಪೃಥ್ವಿ ತರುಶಿಲಾ ಗರ್ಭಂಗಳು ತಲ್ಲಣಂಗೊಂಡುವು ಆ ಕರೆಯ ಮೊರೆಗೆಂದು ನಿಲ್ಲಿಸಿದು ಹುಲಿಗಳಂ ಚಕಿತ ಖಗ ಸಂಕುಲಂ ಮಧ್ಯಾಹ್ನ ಮಾಲಿಸಿತು ನಿಶ್ಶಬ್ದ ವಿಸ್ಮಯ ಭ್ರೂಮುದ್ರೆಯಂ ಆ ತೆರೆ ತೆರೆಯ ನಡೆಯ ದನಿಗುದುರೆ ಮುಟ್ಟಿ ತೆಲೆವನೆಗೆ ನಗೆ ನಗೆ ದೋಡಿ ಕೊನೆಗೆ ಓ ಲಕ್ಷ್ಮಣ 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 ಓ. ಯಾವಾಗ ಶ್ರೀರಾಮಚಂದ್ರ ತನ್ನ ಹರಿತವಾದ ಬಾಣವನ್ನು ಆ ಜಿಂಕೆಯ ಮೈಗೆ ಹೊಡೆದನೋ ಹಲವು ಉರುಳಿ ಉರುಳಿ ಕೆಳಕ್ಕೆ ಬಿತ್ತು. ಕವಿ ಹೇಳ್ತಾ ಇದ್ದಾರೆ, ಶಾಶ್ವತವನರಿಯಲ್ಕೆ ನಶ್ವರದ ಹೃದಯಮಂ ಭೇದಿಸುವ ಕವಿಯ ದರ್ಶನದಂತೆ ಈ ಹರಿತವಾದ ಶರ ಆ ಪಶು ಕಳೇಬರಕ್ಕೆ ತಾಟಿದ್ದೆ. ಅಲ್ಲಿಂದ ಒಂದು ನಿಶಾಚರಾಕೃತಿ ಎದ್ದು ಬಂತಂತೆ. ಮಿಥ್ಯೆ ಬಿರಿಯಲ್ಕೆ ಸತ್ಯಂ ಪ್ರಕಾಶಂ ಗೊಳ್ಳುವ ರೀತಿಯೊಳಗೆ ಬಂದದ್ದು. ಕಣ್ಣು ಬೆಚ್ಚಿ ನೋಡ್ತಾ ಇದ್ದಾನೆ, ಕಿವಿ ಬೆಚ್ಚುವ ರೀತಿಯೊಳಗೆ ಅದು ಕೂಗ್ತಾ ಇದೆ, ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಅಂತ. ಗಮನಿಸ್ಬೇಕು, ಮಾರೀಚ ಯಾವಾಗ ಬಾಣ ತಾಟ್ತೋ ಕೆಳಕ್ಕೆ ಬಿದ್ದವನೇ ಅವನ ಬಾಯಲ್ಲಿ ಬಂದದ್ದು ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಎಂಬ ಮಹಾಧ್ವಾನ. ಆ ಧ್ವನಿ ಹೇಗೆ ಬಂತು ಅಂತಂದರೆ ಇಡೀ ಅರಣ್ಯವೇ ರೋದಿಸುವ ರೀತಿಯೊಳಗೆ ಬಂತಂತೆ. ಪಗಲೆ ನಿತ್ತೇರ್ತೊಡಂ ಪೊಳ್ತೆ ನಿತೊಮೀರ್ತೊಡಂ ಪಿಂತಿರುಗದಿರೆ ರಾಘವಂ ಜಾನಕಿಗೆ ಚಿಂತೆ ತೊಡಗಿದುದು ನಾನಾ ದುರಂತಮಂ ನೆನೆ ನೆನೆದು ವಿಹ್ವಲಿಸಿದುದು ಮನಂ ತನ್ನಿಚ್ಛಯಂ ಮೀರು ಮೈದು ನಂಗರುಹಲಾರದೆ ತನ್ನ ಕುದಿಗಮಂ ನಿಶಂಕಿ ವೀರನಾಥ ನನಗೆ ನಾಂಚಿಯೂ ಮರೆಸಲಾರದೆ ತನ್ನೆರ್ದೆಯ ಭೀತಿಯಂ ಭೀರು ಕೋಮಲೆ ಅಬಲೆ ಸೀತೆ ತಾನೆಲೆ ಮನೆಯ ಹೊರಗೊಳಗೆ ನಿಂತಲ್ಲಿ ನಿಲ್ಲಲಾರದೆ
ಹರಿದಾಡುತ್ತ ಒಡಗು ತುಟಿಯಂ ಮತ್ತೆ ಮತ್ತೆಯೂ ನಾಲಗೆಯ ನೀರಿಂದೆ ಸವರಿಕೊಳ್ಳುತ್ತಿರೆ ಕಂಡು ಪಯಣದ ಅವಸರಕ್ಕಾಗಿ ಪಿಂಡಿ ಕಟ್ಟುತ್ತಿರ್ದ ಲಕ್ಷ್ಮಣಂ ತವಕಿಸುವುದೇಕಿಂತು ಬಿಟ್ಟದಂ ಬಂದಪನೆ ಪಿಡಿವನಲ್ಲದೊಡೆ ಅದರ ಚರ್ಮಮಂ ತಂದಪನ್ ಕೊಂದಾದೊಡಂ ಪಿಡಿವ ಸಾಹಸದಿ ತೊಡಗಿರ್ಪನೆಂದೇ ತೋರ್ಪುದು ಕೊಂದು ತರ್ಪುದಕ್ಕೆ ಪೊಳ್ತಿ ನಿತ್ತೇತ ಕಣ್ಣನ ಬಾಣ ವೇಗಕ್ಕೆ ಎನ್ನುತ್ತೆ ಕೈಗಜ್ಜಮಂ ಬರಿಸಿದನು ಮತ್ತೆ ಪಿಂಡಿಗಟ್ಟುತ್ತೆ ಲಕ್ಷ್ಮಣನೆಂದುದಕ್ಕೆ ಮರಳಿ ನುಡಿಯದೆಯೇ ನಡೆಯುತ್ತೆಲೆವನೆಯಂಗಳಕ್ಕೆ ಅಲ್ಲಿ ನಿಂದಳು ಧರಣಿ ಜಾದೆ ನೋಡಿದಳು ಕಾತರಸಿ ಪಡುವ ನಿನಿಯಂ ಪೊಕ್ಕ ದೆಸೆಯ ಬನವಟ್ಟೆಯಂ ಕಾತರಸಿ ಪಡುವ ನಿನಿಯಂ ಪೊಕ್ಕ ದೆಸೆಯ ಬನವಟ್ಟೆಯಂ ನೋಡಿದ ಇತ್ತ ಪರ್ಣಕುಟಿಯಲ್ಲಿ ಸೀತೆಗೆ ನಿಮಿಷ ನಿಮಿಷ ಕಳೆದಂತೆ ಚಿಂತೆ ಹೆಚ್ಚಾಗುತ್ತಿದೆ. ಹಗಲು ಏರ್ತಾ ಇದೆ, ಹೊತ್ತು ಮೀರ್ತಾ ಇದೆ, ಅವಳ ಚಿಂತೆ ಅಧಿಕವಾಗ್ತಾ ಇದೆ. ಯಾಕೆಂದರೆ ನಾನಾ ದುರಂತವನ್ನು ನೆನೆದಂತೆ ಅವಳ ಮನಸ್ಸು ವಿಹ್ವಲಿಸುತ್ತೆ. ಅವಳ ಮನಸ್ಸಿನ ಇಚ್ಛೆಯನ್ನು ಮೀರಿದ ರೀತಿಯೊಳಗೆ ಕೆಟ್ಟ ಯೋಚನೆಗಳೇ ಅವಳಿಗೆ ಬರ್ತಾ ಇದ್ದಾವೆ. ನೋಡಿದರೆ ಮೈದುನ ಅವನು ಪಿಂಡಿ ಕಟ್ತಲೇ ಇದ್ದಾನೆ, ಅವನಿಗೆ ಹೇಳಬೇಕು ಎನ್ನುವ ತವಕ, ಆದರೆ ಹೇಳಲಾರದ ನಾಂಚು, ಈ ಇಕ್ಕಟ್ಟಿನೊಳಗೆ ಸಿಕ್ಕಿಕೊಂಡ ಸೀತಾಮಾತೆ ನಿಂತಲ್ಲಿ ನಿಲ್ಲಲಾರಳು. ಹಿಂದಕ್ಕೆ ಹೋಗ್ತಾಳೆ, ಮುಂದಕ್ಕೆ ಬರ್ತಾಳೆ, ಒಣಗಿದ ತುಟಿಗೆ ಮತ್ತೆ ಮತ್ತೆ ನಾಲಿಗೆಯ ನೀರಿನಿಂದ ಸವರಿಕೊಳ್ತಾಳೆ. ಆದರೆ ಲಕ್ಷ್ಮಣ ಪಿಂಡಿ ಕಟ್ಟುತ್ತಲೇ ಇದ್ದಾನೆ. ಅತ್ತಿಗೆಯ ಈ ತಳಮಳವನ್ನು ನೋಡಿದವನು ಹೇಳ್ತಾ ಇದ್ದಾನೆ, ಅತ್ತಿಗೆ ಯಾಕಿಷ್ಟು ತವಕಿಸ್ತಾ ಇದ್ದೀರಾ? ನನ್ನ ಅಣ್ಣ ಅದನ್ನು ಬಿಟ್ಟು ಬರ್ತಾನ್ಯಾ? ಹಿಡಿದುಕೊಂಡು ತಂದೇ ತರ್ತಾನೆ. ಹಿಡಿದು ತಾರದೆ ಹೋದರೂ ಕೂಡ ಅದರ ಚರ್ಮವನ್ನು ಕೊಂದಾದರೂ ಅದನ್ನು ತರ್ತಾನೆ. ಬಹುಪಾಲು ಜೀವಸಹಿತ ಹಿಡಿದು ತರಬೇಕು ಎನ್ನುವ ಕಾರಣದಲ್ಲಿ ಇದು ತಡವಾಗ್ತಾ ಇದೆ. ಅಲ್ದಿದ್ರೆ ಇಷ್ಟೊತ್ತಾಕಾಗ್ತಿತ್ತು ಅಂತ ಹೇಳಿ ತನ್ನ ಕೈ ಕೆಲಸವನ್ನು ಮುಂದುವರಿಸ್ತಾ ಇದ್ದಾನೆ. ಕೈಗಜ್ಜಮಂ ಮುಂಬರಿಸಿದನು ಮತ್ತೆ ಪಿಂಡಿಗಟ್ಟುತ್ತೆ. ಲಕ್ಷ್ಮಣ ಹೀಗೆ ಯಾವ ತಳಮಳವೂ ಇಲ್ಲದೆ ನುಡಿತಾ ಇದ್ದಾಗ ಈ ಧರಣಿ ಜಾತೆ ಅಂಗಳಕ್ಕೆ ಬರ್ತಾಳೆ. ತನ್ನ ಗಂಡ ಹೋದ ದಿಕ್ಕಿನ ಆ ಹಳುವಿನ ಕಡೆಗೆ ನೋಡ್ತಾ ಇದ್ದಾಳೆ. ಆ ದಾರಿಯನ್ನೇ ನಿರೀಕ್ಷಿಸುತ್ತಾ ಗಂಡ ಬಂದಾನ ಬಂದಾನ ಎನ್ನುವ ಭಾವದೊಳಗೆ ಗಮನಿಸಬೇಕು. ಸೀತೆಯ ಈ ಮನಸ್ಥಿತಿಯನ್ನು ಕುರಿತು ಹೇಳಬೇಕಾದಾಗ ಕವಿ ಅವಳ ಮನಸ್ಥಿತಿಗೆ ಅನುಗುಣವಾಗುವ ರೀತಿಯೊಳಗಿನ ಇಲ್ಲಿ ಕೆಲವು ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ತನ್ನೆರ್ದೆಯ ಭೀತಿಯ ಮರೆಸಲಾರದೆ ಆ ಭೀರು ಕೋಮಲೆ ಅಬಲೆ ಸೀತೆ ಈ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಅಂಥ ಸೀತೆ ತನ್ನ ಗಂಡ ಹೋದ ದಾರಿಯ ಕಡೆಗೆ ನೋಡ್ತಾ ಇದ್ದಾಳೆ. ಆಮ್ಲಾನ ಮಧ್ಯಾಹ್ನದ ಮೌನ ಭಾರಕ್ಕೆದುತ್ತಿರೆ ಹಿನ್ನ ಮುಖಿಯಾಗಿ ಶ್ರೀರಾಮ ಭಾರ್ಯೆ ನಿಶ್ಶಬ್ದತಾ ನಿದ್ರೆಯಂ ಹರಿದು ಹೊಡೆದೆಬ್ಬಿ ಪೋಲ್ ಎದ್ದುದೊಂದೋವೋ ಸದ್ದು ಕಾಡೊರಲ್ದವೋಲ್ ಓ ಲಕ್ಷ್ಮಣ ಓ ಲಕ್ಷ್ಮಣ ಎಂದು ಲೋಕಶೋಕವನೆಲ್ಲ ಕರೆವಂತೆ
సంప్లవిసితారోదనం సంప్లవిసితారోదనం లోకశోకవనెల్ల కరవల్తే విపిడజం బహుదూరద ಗಂಡ ಕಾಡಿನೊಳಹೊಕ್ಕ ದಾರಿಯನ್ನೇ ಹಿಂತಿರುಗಿ ಬರುತ್ತಾನೆ ಅಂತ ನಿರೀಕ್ಷಿಸುತ್ತಿದ್ದಂಥ ಸೀತಾಮಾತೆ ಇಡೀ ಮಧ್ಯಾಹ್ನದ ಆ ಮೌನದ ಭಾರಕ್ಕೆ ಖಿನ್ನ ಮುಖಿಯಾಗಿದ್ದಾಳೆ. ಅಂಥ ಹೊತ್ತಿನೊಳಗೆ ನಿಶ್ಶಬ್ದತಾ ನಿದ್ರೆಯಂ ಹರಿದು ಹೊಡೆದೆಬ್ಬಿಪೋಲ್ ಎದ್ದುದು ಅದೊಂದು ಓವೋ ಸದ್ದು ಕಾಡೊರಲ್ದವೋಲ್. ನಿಶ್ಶಬ್ದತಾ ನಿದ್ರೆಯನ್ನ ಹೊಡೆದು ಎಬ್ಬಿಸುವ ರೀತಿಯೊಳಗೆ ಆ ಸದ್ದು ಬಂತಂತೆ. ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಎನ್ನುವ ಆ ಸದ್ದು ಇಡೀ ಅರಣ್ಯವೇ ರೋದಿಸಿದ ರೀತಿಯೊಳಗೆ. ಅದು ಹೇಗೆ ಬಂತು ಅಂತಂದರೆ ಲೋಕಶೋಕವನ್ನೆಲ್ಲ ಕರೆದು ಸಂಘಟ್ಟಿಸಿಕೊಂಡ ರೀತಿಯೊಳಗೆ ಆ ರೋದನ ಬಹುದೂರದಿಂದ ಆ ಕಾಡಿನ ನಡುವಿನಿಂದ ಬಂದು ಎಲೆವನೆಗೆ ಮುಟ್ಟಿದೆ, ಸೀತೆಯನ್ನು ತಟ್ಟಿದೆ. ಬೆಚ್ಚಿದಳ್ ಬೆವರಿದಳ್ ಹಲುಬಿದಳ್ ಹಾರಿ ಹಮ್ಮೈಸಿದಳು ಸೀತೆ ಮೈದುನ ನೆಡೆಗೆ ತತ್ತರಿಸುತ್ತಿರೆ ಕಂಡಳಾತನಂ ಬಾಗಿಲಿಂ ಪೊರಮಡುತಿರ್ತನಂ ಸನ್ನೆಯಿಂ ಕೆಮ್ಮನಿಸಿ ಕಿವಿಗೊಟ್ಟ ನಾತನು ಕೇಳ್ದರಾಗಿರುವರು ನೀಳ್ದ ಗೋಳ್ದನಿಯನೋ ಲಕ್ಷ್ಮಣೋ 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 ಎಂದಲೆದುದಂ ಕೇಳ್ದಂಗೆ ಲಕ್ಷ್ಮಣಗೆ ಮುಖ ವಿಸ್ಮಯಂ ಮಾಡು ಮೈದೋರುತಿರಲೊಂದು ಮಂದಸ್ಮಿತಂ ಭೀತಿ ಬೆಳ್ಪಂ ಬಡಿದ ಮೊಗದ ಮೈಥಿಲಿ ಗದ್ಗದಿಸಿ ನುಡಿದಳಿಂತು ಅಯ್ಯಯ್ಯೋ ಕೆಟ್ಟೆನೈ ಲಕ್ಷ್ಮಣ ಕೇಡಾಯ್ತು ಆರ್ಯಂಗೆ ಓಡು ನಡೆ ನಡೆ ಬೇಗ ನೆರವಾಗು ನಡೆ ಹೋಗು ರಾಘವಂಗೇನಾಯ್ತೋ ಕಾಣೆ ನಾನಯ್ಯಯ್ಯೋ ಅತ್ತಿಗೆಯ ದುಸ್ಥಿತಿಗಿನಿತು ಕಿನಿಸಿ ಮೈದುನಂ ತಾಳ್ಮೆ ತಾಗಿ ತಾಳ್ಮೆ ರಕ್ಕಸನಸುರವಾಗೆ ಕೂಗುತ್ತಿದೆ ಅಗ್ರಜಧ್ವನಿ ಅದಲ್ತು ಭ್ರಾಂತಿಯಿಂ ನಡೆಯದಿರಿತರೆಯಂತೆ ಅಯ್ಯಯ್ಯೋ ಆಲಿಸದೋ ನಿನ್ನಣ್ಣ ನುಲಿಹವೆದಿಟಂ ನಿನ್ನನೇ ಪೆಸರ್ ಬಿಡಿದೆ ಕೂಗುತ್ತಿಹುದು ಆಲಿಸ ಕಿವಿಗೆಟ್ಟುದೇಂ ನಿನಗೆ ಮತಿಗೆಟ್ಟುದೇಂ ಓಡು ನೆರವಾಗು ನಡೆ ಹೋಗು ದಮಯ ಹೋಗು ಅಣ್ಣನ ಆಜ್ಞೆ ನಿಮ್ಮಡಿಯ ರಕ್ಷಣೆಗೆ ನನ್ನ ನಿಲ್ಲಿಟ್ಟು ಹೋಗಿಹನು ಅದಮ್ಮೀರಿ ನಡೆಯಲ್ ಕೆನಗೆ ಬಾರದು ಮನಂ ಕರುಳೆನಗೆ ಬೇಯುತಿಹುದು ಎನ್ನಾತ್ಮ ಸೀಯುತಿಹುದು ಅಯ್ಯಯ್ಯೋ ದಮ್ಮಯ್ಯ ಲಕ್ಷ್ಮಣ ಕಾಲ್ವಿಡಿವೆ ನೋಡು ನೆಡೆ ರಕ್ಷಿಸೆನ್ನಿನಿಯನಂ ಪ್ರಾಣ ಸರ್ವಸ್ವನಂ ಕೌಸಲೆಯ ಕಂದನಂ ಕೋಸಲಾನಂದನಂ ನಿನ್ನಣ್ಣನಂ ಕೋಸಲಾನಂದನಂ ನಿನ್ನಣ್ಣನಂ ರಕ್ಷಿಸು ರಕ್ಷಿಸು.
ಯಾವಾಗ ಆ ಓಲಕ್ಷ್ಮಣ ಎನ್ನುವ ಧ್ವನಿ ಕಾಡು ಒರಲ್ದ ರೀತಿಯೊಳಗೆ ಲೋಕಶೋಕವನ್ನೆಲ್ಲ ಸಂಪ್ಲವಿಸಿ ಕರೆದ ರೀತಿಯೊಳಗೆ ಬಂದು ಕಿವಿಯನ್ನು ಮುಟ್ಟಿತೋ ಸೀತಾಮಾತೆ ಬೆಚ್ಚಿದಳು ಬೆವರಿದಳು ಹೊಲಿಬಿ ಹಾರೈಸಿದಳು ಮೈದುನನ ಕಡೆಗೆ ತಿರುಗಿದಂತೆ ನೋಡ್ತಾಳೆ ಅವನು ಹೊರಗೆ ಬರ್ತಾ ಇದ್ದಾನೆ ಹೊರಗೆ ಬರುತ್ತಿದ್ದ ಲಕ್ಷ್ಮಣ ಸಂಜ್ಞೆ ಮಾಡಿ ಸೀತೆಯನ್ನು ಮೌನವಾಗಿರಿಸಿ ತಾನೂ ಕಿವಿಗೊಡ್ತಾನೆ ಇಬ್ಬರೂ ಕಿವಿಗೊಟ್ಟು ಕೇಳ್ತಾರೆ ಮತ್ತೆ ಅದೇ ಅನುರಣನ ಲಕ್ಷ್ಮಣೋ 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 ಕೇಳಿದ ತಕ್ಷಣವೇ ಲಕ್ಷ್ಮಣನಿಗೆ ವಿಸ್ಮಯ ಕರಗಿತು ಮುಖದಲ್ಲಿ ನಗೆ ಮೊಗದೋರಿತು ಯಾಕೆಂದ್ರೆ ಅವನಿಗೆ ಅರ್ಥವಾಯಿತು ಇದು ಮಾಯಾ ಮಾರೀಚನ ದನಿ ತಕ್ಷಣವೇ ಅತ್ತಿಗೆಯ ಕಡೆ ತಿರುಗಿ ನೋಡ್ತಾನೆ ಆದರೆ ಅತ್ತಿಗೆ ಥಟ್ಟನೆ ಹೇಳ್ತಾಳೆ ಗದ್ಗದಿಸಿ ನುಡಿತಾ ಇದ್ದಾಳೆ ಅಯ್ಯಯ್ಯೋ ಲಕ್ಷ್ಮಣ ಕೆಟ್ಟನಯ್ಯ ಕೇಡಾಯಿತು ನನ್ನ ಆರ್ಯಂಗೆ ಹೋಗೋ ಹೋಗೋ ಏನಾಯಿತೋ ರಾಘವನಿಗೆ ಬೆಬ್ಬಳಿಸ್ತಾಳೆ ಅತ್ತಿಗೆಯ ಆ ಸ್ಥಿತಿಯನ್ನು ಕಂಡಂತೆ ಸ್ವಲ್ಪ ಸಿಟ್ಟು ಬರುತ್ತೆ ಲಕ್ಷ್ಮಣನಿಗೆ ಹೇಳ್ತಾನೆ ತಾಯಿ ತಾಳ್ಮೆ ತಾಳ್ಮೆ ಇದು ರಕ್ಕಸರ ಮಾಯೆ ಕೂಗ್ತಾ ಇದೆ ಅಗ್ರಜನ ಧ್ವನಿ ಅಲ್ಲ ಯಾಕೆ ಸುಮ್ಮನೆ ಭ್ರಾಂತಿಯಿಂದ ನಡ್ಕೊಳ್ತಾ ಇದ್ದೀರಾ ಥಟ್ಟನೆ ಅವಳು ಹೇಳ್ತಾಳೆ ಸೀತಾಮಾತೆ ಅಯ್ಯಯ್ಯೋ ನಿನ್ನ ಅಣ್ಣನದೇ ದನಿ ಅದು ಆಲಿಸೋ ನಿನ್ನ ಹೆಸರೇ ಹಿಡಿದು ಕೂಗ್ತಾ ಇದೆ ನಿನ್ನ ಕಿವಿ ಕೆಟ್ಟಿದೆಯಾ ನಿನಗೆ ಬುದ್ಧಿ ಭ್ರಮಣೆಯಾಗಿದೆಯಾ ಓಡು ನಿನ್ನ ಅಣ್ಣನಿಗೆ ಏನಾಗಿದೆಯೋ ಹೋಗು ದಮ್ಮಯ್ಯ ಹೋಗು ಅತ್ತಿಗೆ ಅಣ್ಣನ ಆಜ್ಞೆ ನಿಮ್ಮ ರಕ್ಷಣೆಗೆ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅವನ ಆಜ್ಞೆಯನ್ನು ಮೀರಿ ನಾನು ಅತ್ತ ಹೋಗುವುದಕ್ಕೆ ಮನಸ್ಸು ಬರ್ತಾ ಇಲ್ಲ ಥಟ್ಟನೆ ಸೀತೆ ಹೇಳ್ತಾಳೆ ನನ್ನ ಕರುಳು ಬೇಯುತ್ತಿದೆ ನನ್ನ ಹೃದಯ ಸೀಯುತ್ತಿದೆ ಲಕ್ಷ್ಮಣ ದಮ್ಮಯ್ಯ ನಿನ್ನ ಕಾಲು ಹಿಡ್ಕೊಳ್ತೇನಪ್ಪ ನೀನು ಹೋಗೋ ರಕ್ಷಿಸೋ ನಿನ್ನ ಅಣ್ಣನನ್ನು ನನ್ನ ಪ್ರಾಣ ಸರ್ವಸ್ವನನ್ನು ಕೌಸಲ್ಯ ನಂದನನ್ನು ರಕ್ಷಿಸೋ ರಕ್ಷಿಸು ಕೇಳ್ತಾ ಇದ್ದಾಳೆ ಆಗ ಲಕ್ಷ್ಮಣನಿಗೆ ಸಿಟ್ಟು ಹತ್ತಿ ಉರಿಯುತ್ತೆ ಏನು ಹೇಳ್ತಾ ಇದ್ದಾನೆ ಸಿಟ್ಟುರಿದು ದೂರ್ಮಿಳೇಶನಿಗೆ ಹೆಣ್ಣಿನ ಹಣೆಯ ಬರಹ ಮಿಂತುಟೆವಲಂ ಎನ್ನುತ್ತೆ ತನ್ನೊಳಗೆ ತಾನಾಡಿಕೊಂಡು ನುಡಿದನು ಮರಳಿ ಸಂತೈಕೆಯಂ ದೇವಿ ರಾಮನ್ ಅಪ್ರಾಕೃತಂ ರಾಮನ ಕ್ಷಯ ಮಹಿಮಂ ಆತಂಗೆ ಬೇಳೆಣೆಗೆ ದೇವರ್ಕಳು ದನುಜರಾವ ಹೊಯಿಕೈ ತಮ್ಮ ನಿಧಿಯ ಬೆಲೆ ತಮಗರಿಯದವರ ಓಲಾಡುವಿರಿ ಸಾಲ್ಗುಮಿ ಕಳವಳಂ ಮಾಂಬುದಾಶಂಕೆಯಂ ಬಿಡಿಂ ಅನ್ನಯದ ಭೀತಿಯಂ ಎನ್ನುತ್ತಿರೆ ಮತ್ತೆ ಚೀರ್ದುದ ನೀಡುದನಿ ಕೇಳ್ದೆರ್ದೆ ಸೀಳುವಂತೆ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಸೀತೆಯ ವರ್ತನೆಯನ್ನು ನೋಡಿ ಲಕ್ಷ್ಮಣನಿಗೆ ಸಿಟ್ಟು ಹತ್ತಿ ಉರಿಯುತ್ತೆ ಅಂದ್ಕೊಳ್ತಾನೆ ಮನಸ್ಸಿನಲ್ಲೇನೆ ಹೆಣ್ಣಿನ ಹಣೆಯ ಬರಹವೇ ಇಂತುಟೆವಲಂ ಇದು ಕವಿ ಕುವೆಂಪು ಅವರ ಮಾತಲ್ಲ ಇದು ಆ ಕ್ಷಣದೊಳಗೆ ಲಕ್ಷ್ಮಣನ ಬಾಯಿಯೊಳಗೆ ಬರುವ ಮಾತು ಒಂದು ಪಾತ್ರ ಒಂದು ಸನ್ನಿವೇಶದಲ್ಲಿ ಯಾವ ಭಾವಸ್ಥಿತಿಯನ್ನು ಅನುಭವಿಸುತ್ತೋ ಅದನ್ನು ಪ್ರತಿಕ್ರಿಯಿಸುತ್ತೆ ಹೀಗೆ ಪ್ರಾಸಂಗಿಕವಾಗಿ ಬಂದ ಈ ಸೂಕ್ತಿ ಲೋಕದ ಎಲ್ಲ ಪುರುಷರ ಬಾಯಲ್ಲಿಯೂ ಕೂಡ ಸಹಜವಾಗಿ ಬರುವ ಒಂದು ಉಕ್ತಿಯಂತೆ ಕೇಳಿಸ್ತಾ ಇದೆ ಆದರೆ ಎಷ್ಟೇ ಆಗಲಿ
ಅತ್ತಿಗೆಯ ಬಗೆಗಿನ ಗೌರವ ಅದು ದೊಡ್ಡದು. ಈ ಮಾತನ್ನು ತನ್ನೊಳಗೆ ತಾನು ಆಡಿಕೊಂಡವನಾಗಿ ಲಕ್ಷ್ಮಣ ಸಂತೈಕೆಯ ಮಾತುಗಳನ್ನು ಸೀತಾಮಾತೆಗೆ ಹೇಳ್ತಾ ಇದ್ದಾನೆ. ಅತ್ತಿಗೆ, ದೇವಿ ಶ್ರೀರಾಮಚಂದ್ರನನ್ನು ಏನಂದ್ಕೊಂಡಿದ್ದೀಯ? ಅವನು ಅಪ್ರಾಕೃತ, ಅವನು ಅಕ್ಷಯ, ಅವನಿಗೆ ದೇವರುಗಳೇ ಎಣೆಯಿಲ್ಲದಿರುವಾಗ ಈ ಧನುಜರು ಇನ್ಯಾವ ಹೊಯ್ಕೈ? ನಿಮ್ಮ ವರ್ತನೆ ಹೇಗಿದೆ ಅಂದರೆ ತಮ್ಮ ನಿಧಿಯ ಬೆಲೆಯನ್ನು ತಾವೇ ಅರಿಯದವರ ರೀತಿಯೊಳಗೆ ನೀವು ಅಣ್ಣನ ಬೆಲೆಯನ್ನು ಅರಿಯದಂತೆ ವರ್ತಿಸುತ್ತಿದ್ದೀರಿ. ನಿಮ್ಮ ಭೀತಿಯನ್ನು ಬಿಡಿ, ಈ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹೇಳುತ್ತಿರುವ ಮರುಕ್ಷಣದಲ್ಲಿಯೇ ಮತ್ತೆ ಆ ದನಿ ಚೀರ್ದುದು, ಕೇಳಿದವರ ಎದೆ ಸೀಳುವ ರೀತಿಯೊಳಗೆ ಓ ಲಕ್ಷ್ಮಣ ಓ ಲಕ್ಷ್ಮಣ ಮತ್ತೆ ಮತ್ತೆ ಅನುರಣಿಸ್ತಾ ಇದೆ ಆ ಧ್ವನಿ. ವಿಚಿತ್ರ ಅಂದರೆ ಈ ಲಕ್ಷ್ಮಣ ಈ ಹೆಸರು ಒಂದು ರೀತಿಯಲ್ಲಿ ಇಡೀ ಈ ಸನ್ನಿವೇಶದೊಳಗೆ ಎಂಥ ಒಂದು ವಿಚಿತ್ರಕ್ಕೆ ಎಂಥ ಒಂದು ದುರಂತಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ. ಆ ಹೆಸರು ಮತ್ತೆ ಅವನು ಇಡೀ ಈ ಪ್ರಸಂಗದೊಳಗೆ ಒಂದು ರೀತಿ ಅವನು ಭರಿಸಲಾರದ ದುಃಖಕ್ಕೆ ಒಳಗಾಗುವ ರೀತಿಯೊಳಗೆ ಅವನು ಒಂದು ಪಾತ್ರವಾಗ್ತಾ ಇದ್ದಾನಲ್ಲಿ, ಅದನ್ನು ತುಂಬ ಸೊಗಸಾಗಿ ಕವಿ ತರ್ತಾ ಇದ್ದಾರಿಲ್ಲಿ. ಈ ದನಿ ಕೇಳಿದ ನಂತರದಲ್ಲಿ ಏನಾಯಿತು, ಲಕ್ಷ್ಮಣನಿಗೆ ಏನಾಯಿತು ನೋಡಿ ಮುಂದೆ ಕೇಳಿ. ಕೇಳ್ದದಂ ಲಕ್ಷ್ಮಣನೇ ಬೆಬ್ಬಳಿಸಿದನೆ ನಲ್ಗೆ ಸೀತೆಗಿಂಗತಿಯುಂಟೆ ಮತಿಯುಂಟೆ ಹಾಯನುತ ಹೌಹಾರಿ ಹಮ್ಮೈಸಿದಳು. ಹೆಪ್ಪುಗಟ್ಟಿದುದೋ ಮೈ ನೆತ್ತರೆನಲು ನಿಂದಳು ಮರಂಬಟ್ಟವಾಲ್ ಮರಳಿ ಸಂಜ್ಞಾಲಬ್ಧೆಯಾಗಿಯೂ ಕಣ್ಕೆರಳಿ ವಿಕಟ ಮುಖಿಯ ವಿಷ್ಟೆಯಾಗಿ ಭೂತಿನಿಯಂತೆ ಸೌಮಿತ್ರಿಯಂ ನೋಡಿ ಭ್ರಾತೃಘಾತಕ ಪಾಪಿ ಸಾಯಿ ನಡೆ ತೊಲಗು ಕಣ್ವೊಲದಿ ಸುಮಿತ್ರಾತ್ಮ ಜಾತ ಪಾತಕವೋನಿ ಗೋಮುಖ ವ್ಯಾಘ್ರನೊಲ್ ಬಂದೆ ಎಮ್ಮೊಡಗೂಡಿ ಪೂರ್ವ ಜನ್ಮದ ಪಾಪದ ಕರ್ಮ ಪಾಕಂಬರ್ಪವೋಲ್ ಬಂದೆ ಎಮ್ಮೊಡಗೂಡಿ ಎನ್ನುತ್ತಿರೆ ಸೀತೆ ಮುಂದೆ ಮಾತಾಡಲೀಯದೆ ಸದೃಢ ಬುದ್ಧಿಯಂ ರಾಮಾನುಜಂ ಸಾಲ್ಗುಮಿ ನಿಂದೆ ರಾಜರ್ಷಿ ಜನಕ ಸುತೆ ಎನುತಾಕೆಯಂ ದೂರ ದೂರನೆ ನೋಡಿ ನಿಡು ಸುಯಿಲ ವೈಲಿಂದಂ ಏದು ತಿರಲೆರ್ದೆಯಳ್ಳೆ ನೀ ಮಣ್ಣನಂ ಪ್ರೀತಿಸುವ ಮೊದಲೇ ಪ್ರೀತಿಸಿದೆ ನಾನಾತನಂ ಪೊಲ್ಲ ನುಡಿಗೆಡೆಗೊಟ್ಟಿರಿ ಈಗಳ ಬಳಿಕೆಂ ನೀಂ ನೋವನುಂಬಿರಿ ಎಲವೋ ಲಕ್ಷ್ಮಣ ಎಳೆಯ ಮುಳ್ಚುಚ್ಚಲ್ಕೆ ನೋವಲ್ ತದುವೆ ಮೆಚ್ಚು ಬೆಳೆದ ರಾಮುಳ್ ಅದರ ಕಚ್ಚು ಮುತ್ತಹುದೆ ಪೇಳ್ ಎಳೆಯ ಕರು ಬೆಳೆದ ಮೇಲ್ ಅದರ ತಾಯನೆ ಬೆದೆಗೆ ಬಯಸಿದ ಪುದಯ್ಯೋ ಮನದನ್ನ ನಿನ್ನೆ ಕೊಲಿಸಿದೆನೆ ತನ್ನೈದೆ ದಾಳಿಯಂ ತನ್ನ ಕೈ ಕಿತ್ತೆಸೆದುದಯ್ಯೋ ಬಾಯ್ ಬಡಿದುಕೊಳ್ವಳಂ ಮತಿವಿಕಲೆಯಂ ಕಂಡು ತತ್ತರಿಸಿದುದು ಬುದ್ಧಿ ಲಕ್ಷ್ಮಣಗೆ ಬೇರ್ಗೊಯ್ದು ದತ್ತಿಗೆಯ ಬಾಯ್ಗತ್ತಿ ಊರ್ಮಿಳಾ ಪ್ರಿಯನ
ನಿಶ್ಚಲತೆಯಂ ಪೆಂತನದ ಕಲ್ತನಕ್ಕೆಲ್ಲೆಮೇಣ್ ಎಣೆಯುಂಟೆ ಆಗ ಆ ಶಬ್ದವನ್ನು ಕೇಳ್ತಿದ್ದಾಗೇನೆ ಸೀತೆಯೇ ಬೆಬ್ಬಳಿಸುವುದಕ್ಕೆ ಮುಂಚೆ ಲಕ್ಷ್ಮಣನೇ ಬೆಬ್ಬಳಿಸಿದ ಎನ್ನಬೇಕಾದರೆ ಇನ್ನು ಸೀತೆಗೆ ಗತಿಯುಂಟೆ ಮತಿಯುಂಟೆ? ಅವಳು ಹೌಹಾರಿ ಭೂತಿನಿಯ ರೂಪವನ್ನು ತಾಳಿದವಳಾಗಿ ಕಣ್ ಕೆರಳಿಸಿ ವಿಕಟಮುಖಿಯಾಗಿ ಲಕ್ಷ್ಮಣನ ಕಡೆ ತಿರುಗಿ ಹೇಳ್ತಾ ಇದ್ದಾಳೆ, ಭ್ರಾತೃಘಾತುಕ ಪಾಪಿ ಸಾಯಿ ನಡೆ ತೊಲಗು, ನನ್ನ ಕಣ್ಣೆದುರಿರಬೇಡ, ಎಲ್ಲವೋ ಸುಮಿತ್ರಾತ್ಮಜ ಜಾತ, ಪಾತಕನ ರೀತಿ ನಮ್ಮ ಹಿಂದೆ ಬಂದೆ ಕಣೋ, ನೀನು ಗೋಮುಖ ವ್ಯಾಘ್ರ, ನೀನು ಪೂರ್ವಜನ್ಮದ ಪಾಪದ ಕರ್ಮ ಪಾಕ ನಮ್ಮ ಹಿಂದೆ ಬರುವ ರೀತಿಯೊಳಗೆ ನೀನು ಬಂದಿದ್ದೀಯಾ ಅಂತ ಸೀತೆ ಲಕ್ಷ್ಮಣನ ಮೇಲೆ ಹರಿಹಾಯ್ತಾಳೆ. ಪಾಪ ಆ ಮಾತುಗಳನ್ನು ಕೇಳ್ತಿದ್ದಾಗೆನೇ ರಾಮಾನುಜಂಗೆ, ಇಲ್ಲಿ ಕವಿ ಲಕ್ಷ್ಮಣ ಅಂತ ಬಳಸ್ತಾ ಇಲ್ಲ, ರಾಮಾನುಜ ಅನ್ನುವ ಶಬ್ದ ಬಳಸ್ತಾ ಇದ್ದಾರೆ. ರಾಮನ ತಮ್ಮ ಲಕ್ಷ್ಮಣ, ಯಾಕೆ ಅಂತಂದರೆ ರಾಮನಿಗಾಗಿ ರಾಮನ ಪತ್ನಿಗಾಗಿ ಈ ದಂಪತಿಗಳ ಹಿತಕ್ಕಾಗಿ ಅರಮನೆಯನ್ನು ಬಿಟ್ಟು ಬಂದಿದ್ದಾನೆ. ಊರ್ಮಿಳೆಯನ್ನು ಬರುವಾಗ ಕಾಣದ ರೀತಿಯೊಳಗೆ ಅವನು ಬಂದಿದ್ದಾನೆ. ಅಂಥ ಲಕ್ಷ್ಮಣನಿಗೆ ಇಲ್ಲಿ ಸೀತೆ ಆಡುತ್ತಿರುವ ಪ್ರತಿಯೊಂದು ಮಾತು ಕೂಡ ಎದೆ ಚುಚ್ಚುವ ಮಾತು. ಸದೃಢ ಬುದ್ಧಿ ಇದ್ದರೂ ಕೂಡ ಅವನಿಗೆ ಬಹಳ ನೋವಾಗುತ್ತೆ. ಆ ಮಾತುಗಳು ಕೇಳ್ತಿದ್ದ ಹಾಗೆ ತಿರುಗಿ ಹೇಳ್ತಾನೆ, ಸಾಲ್ಗು ಮೀನಿಂದೆ ರಾಜರ್ಷಿ ಜನಕ ಸುತಿ. ಇಷ್ಟು ಮಾತು ಹೇಳಿ ದುರದುರನೆ ನೋಡ್ತಾನೆ ಅವಳನ್ನು. ಇಲ್ಲಿ ಗಮನಿಸಬೇಕು ಅವನ ವ್ಯಕ್ತಿ ಗಾಂಭೀರ್ಯ ಎಷ್ಟು, ತನ್ನೊಳಗೆ ಬರುವ ಸಿಟ್ಟನ್ನು ನಿಯಂತ್ರಿಸಿಕೊಂಡ ರೀತಿಯೊಳಗೆ ಎರಡೇ ಶಬ್ದ ಆಡಿರೋದು. ಅದು ಎಂಥ ಮಾತು, ಸಾಲ್ಗು ಮೀನಿಂದೆ, ನನ್ನನ್ನು ನಿಂದಿಸುವುದು ಸಾಕು ತಾಯಿ. ರಾಜರ್ಷಿ ಸುತೆ, ರಾಜರ್ಷಿಯಾದ ಜನಕ ಮಹಾರಾಜನ ಮಗಳು ನೀನು, ಇನ್ನೇನು ಹೆಚ್ಚಿಗೆ ಮಾತು ಬೇಕಿಲ್ಲ. ಸೀತೆಯನ್ನು ಬೇರೆ ಯಾವ ಶಬ್ದಗಳಲ್ಲಿ ನಿಂದಿಸುವುದಕ್ಕಿಂತ ಅಂಥ ರಾಜರ್ಷಿಯ ಸುತೆಯಾಗಿ ನೀನು ಈ ಮಾತನ್ನಾಡ್ತಾ ಇದ್ದೀಯಾ. ಅಷ್ಟು ಹೇಳಿದವನು ನಿಡಿದಾದ ನಿಟ್ಟುಸುರು ಬಿಟ್ಟವನಾಗಿ ಹೇಳ್ತಾನೆ, ಅತ್ತಿಗೆ ನೀವು ಅಣ್ಣನನ್ನು ಪ್ರೀತಿಸುವುದಕ್ಕೆ ಮುಂಚೆಯೇ ನಾನು ಆತನನ್ನು ಪ್ರೀತಿಸಿದವನು. ಛೇ, ಕೆಟ್ಟ ಮಾತುಗಳನ್ನಾಡಿದಿರಿ, ಈ ಕೆಟ್ಟ ಮಾತುಗಳನ್ನಾಡಿದ್ದಕ್ಕೆ ನೀವು ಮುಂದೆ ನೋವುಣ್ತೀರಾ. ಆ ಮಾತು ಹೇಳ್ತಿದ್ದಿದೆ ತಡ ಸೀತೆ ಮತ್ತೆ ಹರಿಹಾಯ್ತಾಳೆ, ಎಲವೋ ಲಕ್ಷ್ಮಣ, ಎಳೆಯ ಮುಳ್ಳು ಚುಚ್ಚಿದರೆ ಅದು ನೋವಲ್ಲ ಅದು ಮೆಚ್ಚು, ಅದೇ ಆ ಮುಳ್ಳು ಬೆಳೆದರೆ ಅದು ಮುತ್ತಹುದಾ? ಎಳೆಯ ಕರು ಚೆನ್ನಾಗಿರುತ್ತೆ, ಬೆಳೆದ ಮೇಲೆ ಆದರೂ ತನ್ನ ತಾಯಿಗೆ ತಾನೇ ಬೆದೆಗೆ ಬಯಸುತ್ತೆ. ಇಷ್ಟು ಹೇಳಿ ಮನದನ್ನು ನನ್ನ ನೆನಪಿಸಿಕೊಂಡಂತೆ, ಅಯ್ಯೋ ಶ್ರೀರಾಮಚಂದ್ರ, ನಿನ್ನನ್ನು ನಾನೇ ಕೊಲಿಸಿದನೆ, ನನ್ನ ಮುತ್ತೈದೆ ತಾಳಿಯನ್ನು ನಾನೇ ನನ್ನ ಕೈಯಾರೆ ಕಿತ್ತೆಸೆದನೆ, ಅಯ್ಯಯ್ಯೋ ಎಂದು ಬಾಯಿ ಬಿಡಿದು ಮತಿ ವಿಕಲೆಯಂತೆ ಕೂಗ್ತಾ ಇದ್ದಾಳೆ. ಅದನ್ನು ಕಂಡು ಲಕ್ಷ್ಮಣನ ಬುದ್ಧಿ ಚಂಚಲಿತವಾಗುತ್ತೆ, ಬಹಳ ಘಾಸಿಗೊಳಗಾಗುತ್ತೆ. ಹಾ, ಬೇರ್ಗೊಯ್ದೆ ಅತ್ತಿಗೆ, ನಿನ್ನ ಬಾಯಿಗತ್ತಿಯಿಂದ ಬೇರ್ಗೊಯ್ದೆ ಈ ಊರ್ಮಿಳಾ ಪ್ರಿಯನ ನಿಶ್ಚಲತೆಯನ್ನು ಅಂದುಕೊಂಡು ಬಹಳ ಮರುಗ್ತಾನೆ. ಪೆಣ್ತನದ ಕಲ್ತನಕ್ಕೆ ಎಲ್ಲೆ ಮೇಣ್ ಎಣೆಯುಂಟೆ, ಹೆಣ್ಣಿನ ಮನಸ್ಸಿನೊಳಗೆ ಮೂಡುವಂಥ ಕಲ್ಲು ಸ್ಥಿತಿಗೆ ಜಡಸ್ಥಿತಿಗೆ ಬೇರೆ ಸಮನಾದದ್ದು ಬೇರೆ ಉಂಟೆ ಎಂಬಂತೆ ಮುಂದೆ ಕವಿ ಹೇಳ್ತಾ ಇದ್ದಾರೆ. ಹೇ ದೇವಿ ಹೇ ಮಾತೆ ಮನ್ನಿಸೆನ್ನ, ಹೇ ದೇವಿ ಹೇ ಮಾತೆ ಮನ್ನಿಸೆನ್ನ, ರಾಮನಾಣೆಯಂ ಇರಲಾರದೆ ಪೇಳ್ದೆ ನಾದೊಡಂ,
ನಿಮ್ಮಾಣೆ ಹೋಗಿ ಬರುವೆನು ಬೇಗದಿಂ ನಡೆಯಿಂ ಎಲೆವನೆಗೆ ಹಿಂದು ಹಿಂದಕ್ಕೆ ನೋಡು ತೋಡಿದಂ ಕಾಡಿನೊಳ್ ಮರೆಯಾಯ್ತು ಮೈದು ನನ್ನ ಮೂರ್ತಿ ಏಕಾಂತಮಂ ನೆನೆದು ತನು ಕಂಪಿಸಿತು ಜಾನಕಿಗೆ ನಿಂದಳ ಮುಳ್ಳು ಬೇಲಿಯ ತಡಬೆಯಂ ನೆಮ್ಮಿ ಶೂನ್ಯಮಂ ತನ್ನ ಬಾಳಡವಿವಟ್ಟೆಯ ಪಾಳನ್ ಈಕ್ಷಿಸುವವೋಲ್ ಜಾನಕಿ ನಿಂದಳ್ ಆ ಮುಳ್ಳು ಬೇಲಿಯ ತಡಬೆಯಂ ನೆಮ್ಮಿ ಸೀತೆಯ ಬಾಯಿಯೊಳಗೆ ಬಂದ ಮಾತುಗಳನ್ನು ಕೇಳಿದ ಲಕ್ಷ್ಮಣನಿಗೆ ಬಹಳ ಸಂಕಟವಾಗುತ್ತೆ. ತನ್ನೆಲ್ಲ ಸಿಟ್ಟನ್ನು ಸಂಕಟವನ್ನು ಮನಸ್ಸಿನಲ್ಲಿ ನುಂಗಿಕೊಂಡವನಾಗಿ ಒಂದು ಮಾತು ಹೇಳ್ತಾನೆ ಅತ್ತಿಗೆಗೆ. ಹೇ ಮಾತೆ, ನನ್ನನ್ನು ಕ್ಷಮಿಸು. ನಾನು ರಾಮನಾಣತಿಯನ್ನು ಮೀರಲಾರದೆ ಈ ಮಾತುಗಳನ್ನು ಹೇಳಿದನೇ ಹೊರತು ಬೇರೆ ಇನ್ನೇನೂ ಅಲ್ಲ. ನಿಮ್ಮಾಣೆ, ನಾನು ಈ ಕ್ಷಣದಲ್ಲಿಯೇ ಹೋಗ್ತೇನೆ ಅಣ್ಣನ ರಕ್ಷಣೆಗೆ. ದಯಮಾಡಿ ನೀವು ಎಲೆಮನೆಗೆ ಹೋಗಿ, ಪರ್ಣಕುಟಿಯೊಳಕ್ಕೆ ಹೋಗಿ ಅಂತ ಹೇಳಿ ಕಾಡಿನ ಕಡೆಗೆ ಓಡ್ತಾ ಇದ್ದಾನೆ. ಆ ಓಡುವಾಗಲೂ ಕೂಡ ಅವನ ಜೀವ ಹೇಗಿದೆ ಅಂದರೆ, ಅತ್ತ ಓಡಲಾರ ಇಟ್ಟು ಬಿಟ್ಟು ಹೋಗಲಾರ, ಅದಕ್ಕೆ ಹಿಂದು ಹಿಂದಕ್ಕೆ ನೋಡುತ್ತಾ ಓಡಿದನಂತೆ. ಲಕ್ಷ್ಮಣನ ಈ ಸ್ಥಿತಿ ಇಡೀ ರಾಮಾಯಣದ ಪ್ರಸಂಗದೊಳಗೆ ಬಹಳ ಮುಖ್ಯವಾದದ್ದು. ಅದಕ್ಕೇನೇ ಈ ಪ್ರಸಂಗದೊಳಗೆ ಕವಿ ಪ್ರಾರಂಭಿಸಿದ್ದೇನೇ, ಓ ಲಕ್ಷ್ಮಣೋ ಲಕ್ಷ್ಮಣೋ ಎನ್ನುವ ಆ ಶಬ್ದದ ಅನುರಣನದ ಮುಖೇಣವಾಗಿ. ಅವನ ಮನಸ್ಥಿತಿಯು ಕೂಡ ಇಡೀ ಈ ಪರಿಸ್ಥಿತಿಯೊಳಗೆ ಅನುರಣಿಸುತ್ತೆ. ಅತ್ತ ಹೋಗುವ ಇತ್ತ ಇರದ ಈ ಇಕ್ಕಟ್ಟಿನೊಳಗಿನ ಅನುರಣನದ ಆ ಮನಸ್ಥಿತಿ ಇಲ್ಲಿ ಹೇಗೆ ಓಡ್ತಾ ಇದೆ ಅನ್ನೋದನ್ನು ಚಿತ್ರಿಸ್ತಾ ಇದ್ದಾರೆ. ಕಾಡಿನೊಳಗೆ ತನ್ನ ಮೈದುನನ ಮೂರ್ತಿ ಮರೆಯಾಯಿತಂತೆ. ಅವನು ಅತ್ತ ಹೋಗ್ತಿದ್ದ ಹಾಗೆನೇ ಇತ್ತ ಈ ಸೀತಾಮಾತೆಗೆ ಈಗ ಏಕಾಂತವನ್ನು ನೆನೆದು ಇಡೀ ಶರೀರ ಕಂಪಿಸ್ತಾ ಇದೆ. ಯಾವಾಗ ತಾನು ಒಬ್ಬಳೇ ಒಂಟಿಯಾಗಿ ಇಲ್ಲಿದ್ದೇನೆ ಎನ್ನುವ ಭಾವ ಬಂತೋ, ತಕ್ಷಣವೇ ಪಕ್ಕದಲ್ಲಿ ಇದ್ದಂಥ ಒಂದು ಮುಳ್ಳುಬೇಲಿಯ ತಡಬೆಯನ್ನು ಹಿಡಿದು ಹಾಗೆಯೇ ನೆಮ್ಮಿಕೊಳ್ತಾಳಂತೆ. ಅದು ಹೇಗಿತ್ತು ಅಂತಂದರೆ, ಶೂನ್ಯಮಂ ತನ್ನ ಬಾಳಡವಿ ವಟ್ಟೆಯಂ ಪಾಳನೀಕ್ಷಿಸುವವೋಲ್, ತನ್ನ ಬಾಳ ಅಡವಿಯ ಬಟ್ಟೆಯನ್ನು ಆ ಶೂನ್ಯವನ್ನು ತಾನು ಈಕ್ಷಿಸುವ ರೀತಿಯೊಳಗೆ ಅದನ್ನು ತಬ್ಬಿಕೊಂಡ್ಳು. ಯಾವ ಮುಳ್ಳುಬೇಲಿ ಅವಳಿಗೆ ಆಶ್ರಯವಾದಾತು, ಯಾವ ಮರ ಅವಳಿಗೆ ಆಸರೆಯಾದಾತು, ಮುಂದಾಗಲಿರುವ ಆ ದುರ್ಗತಿಯನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ನೋಡಿ. ಸ್ಯಂದನದೊಳಡಗಿ ರಥಿ ರಾವಣಂ ನೋಡಿದನು ಮನ್ಮಥ ಸತಿಯ ರತಿಯ ಹೆಗಲೆಣೆಯ ದಶರಥ ಸುತನ ಸತಿಯ ನೋರ್ವಣಂ ಚಾತಕಂ ಮಳೆಗೆ ಕಾತರಿಪಂತೆ ದಶರಥ ಸುತನ ಸತಿಯ ನೋರ್ವಣಂ ರಾವಣಂ ನೋಡಿದನು ಸೀತೆಯ ಚೆಲುವ ನಿಂತೆ ತವ ಕಿಸಿತು ಅಸುರ ನಕ್ಷಿ ಪಕ್ಷಿ ಬನದಿಲೆಗಿಲಿಗೆ ಹವಣಿಸಿದ ಮರ ವೈರಿ ದಶ ಶಿರಂಗೇನಾಯ್ತ ತಾನ್ ಎಂದು ಅನುಭವಿಸದ ಒಂದೇನೋ ಕಳವಳಂ ಕ್ರಮಿಸಿದತ್ತಾಂತರ್ಯಮ ಯತ್ನದಿಂದದಂ ತುಳಿದೊತ್ತಿ
ನೆಲಗಿಳಿದನೊಂದು ಸುಟ್ಟುರೆಯಾಗಿ ತಿರ್ರನೆ ಸುಳಿದು ಸುತ್ತಿ ನೋಡಿದಳವನಿಜತೆ ತನ್ನ ಕಣ್ಬೊಲದ ಕಾಡಿನೊಳಗಿದ್ದಕ್ಕಿದ್ದಂತೆ ತರಗೆಲೆಯ ಸದ್ದುಗೈದತ್ತ ನಿಲನ್ ಊರ್ಧ್ವಗಮ ಸರ್ಪೋಪಮಾವರ್ತಮಂ ಭೂತನರ್ತನಂ ತಾನೆ ನಲ್ಕಾವಧಿಸಿತು ಗಾಳಿ ಕುಣಿದಿಲ್ಲಿ ನೆಗೆದಲ್ಲಿ ಹಾರುತ್ತಂ ಓಡುತ್ತ ಮಾಡುತ್ತಂ ರೈಯ ನೊಯ್ಯನೆ ಹತ್ತೆ ಹರಿತಂದುದ ಗಾಳಿ ಸೀತೆಯೊಡಲಿನ ನಾಳ ನಾಳದಲ್ಲಿ ಹೆದರಿಕೆಯ ಚಳಿ ಹರಿಯುವಂತೆ ಏನಿದು ದುರ್ದಿನವೋ ನನಗೆ ಏನಿದು ದುರ್ದಿನವೋ ನನಗೆ ಎನ್ನುತ್ತೆ ನುತೆ ಜನ ಕಸುತೆ ಎಲೆವನೆಯ ನೊಳವೋಗೆ ಬಾಗಿಲಿಗೆ ನಡೆದಳು ಆಗಳೇ ಪಜ್ಜೆ ಸಪ್ಪುಳಂ ಕೇಳ್ದವೋಲಾಗಿ ತಿರುಗಿದಳ್ ಅಯ್ಯೋ ತನ್ನವರೆ ಬಂದರೆಂಬೊಂದತಿಯ ಹರ್ಷಧ್ರುತಿಯಿಂದೆ ಹಾ ಕಂಡಳಿನ್ನೋರ್ವನಂ ಸುಪವಿತ್ರ ವೇಷನಂ ಮುನಿವರ್ಯನ ಹಾ ಕಂಡಳ್ ಇನ್ನೋರ್ವನಂ ಸುಪವಿತ್ರ ವೇಷನಂ ಮುನಿವರ್ಯನ ಕಂಡಳ್ ಅತ್ತ ಲಕ್ಷ್ಮಣ ಕಾಡಿನೊಳಗೆ ಕಣ್ಮರೆಯಾದಾಗ ಇತ್ತ ಸೀತೆ ಬಂದು ಏಕಾಂಗಿಯಾಗಿ ನಿಂತು ಅದನ್ನು ತಬ್ಬಿಕೊಂಡಿರುವಾಗ ಇದಕ್ಕಾಗಿ ಕಾಯುತ್ತಿದ್ದಂಥ ರಾವಣ ಈ ಮನ್ಮಥ ಸತಿಯ ರತಿಯ ಹೆಗಲಣೆಯ ದಶರಥ ಸುತನ ಸತಿಯನ್ನು ನೋಡಿದನಂತೆ ಜಾತಕ ಪಕ್ಷಿ ಮಳೆಗಾಗಿ ಕಾತರಿಪ ರೀತಿಯೊಳಗೆ ಕಾಯ್ತಾ ನಿಂತಿದ್ದ ಅಲ್ಲಿ ಪುಷ್ಪಕ ವಿಮಾನದಲ್ಲಿ ಸೀತೆಯ ಚಲುವನ್ನು ಈಂಟುತ್ತ ತವಕಿಸುತ್ತಿತ್ತಂತೆ ಅವನ ಅಕ್ಷಿ ಪಕ್ಷಿ. ತಕ್ಷಣವೇ ಆ ಬನಕ್ಕೆ ಇಳಿದನಂತೆ ಮೇಲಿನಿಂದ ಆ ದಶಶಿರಂಗೆ. ಆ ಇಳಿಯುತ್ತಿರುವ ದಶಶಿರನಿಗೆ ಅದೇನಾಯಿತು, ತಾನೆಂದೂ ಅನುಭವಿಸದೇ ಇದ್ದಂಥ ಒಂದು ಕಳವಳ ಅವನ ಆಂತರ್ಯವನ್ನು ಆಕ್ರಮಿಸಿತಂತೆ. ಯಾವಾಗಲೂ ಅಷ್ಟೇನೇನೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೊರಟಾಗ ಆಂತರ್ಯದೊಳಗಿನ ಅಂತಃಸಾಕ್ಷಿ ಸಾಕ್ಷಿ ಪ್ರಜ್ಞೆ ಅದು ಎಚ್ಚೆತ್ತು ಮಿಟುಕಿಸುತ್ತೆ, ಕುಟುಕುತ್ತೆ. ತನ್ನೊಳಗೆ ಇದು ಕೆಟ್ಟದ್ದು ಎಂದು ಯಾವುದೋ ಒಂದು ಭಯದ ರೂಪದೊಳಗೆ ಎಚ್ಚೆತ್ತು ಕುಟುಕತೊಡಗಿದ ಆ ಸಾಕ್ಷಿ ಪ್ರಜ್ಞೆಯನ್ನು ಅವನೇನು ಮಾಡಿದನಂತೆ, ಯತ್ನದಿಂದ ಅದಂ ತುಳಿದು ಒತ್ತಿದನಂತೆ, ಪ್ರಯತ್ನಪೂರ್ವಕವಾಗಿ ಅದು ಮೇಲೇಳದಂತೆ ಮಾಡಿಕೊಂಡನಂತೆ. ಯಾವಾಗಲೂ ಇಷ್ಟೇ, ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಹೋಗುವವರು ತಮ್ಮ ಅಂತಃಸಾಕ್ಷಿಯನ್ನು ಕೊಂದುಕೊಂಡೇ ಹೋಗ್ತಾರೆ. ರಾವಣನಾಗಿದ್ದು ಅದೇನೇನೇನೆ. ಅವನು ನೆಲಕ್ಕಿಳಿದನಂತೆ. ಹೇಗೆ ಇಳಿದ ಅಂತಂದರೆ, ಒಂದು ಸುಟ್ಟುರೆಯಾಗಿ, ಒಂದು ಸುಂಟರಗಾಳಿಯಾಗಿ. ಕವಿ ಆ ಸುಂಟರಗಾಳಿಯ ಚಿತ್ರಣವನ್ನು ತುಂಬ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ಕಾಡಿನೊಳಗೆ ಇದ್ದಕ್ಕಿದ್ದಂತೆ ತರಗೆಲೆಯ ಸದ್ದು ಆದ ರೀತಿಯೊಳಗೆ ಊರ್ಧ್ವಗಮ ರೂಪದೊಳಗೆ ಸರ್ವೋಪಮ ಆವರ್ತನವನ್ನು ಮಾಡಿಕೊಳ್ತಾ ಭೂತನರ್ತನವನ್ನು ಮಾಡುತ್ತಾ ಅದು ನೆಲಕ್ಕೆ ಅವತರಿಸಿತಂತೆ. ಆ ಗಾಳಿ ಕುಣಿದು ಇಲ್ಲಿ ನೆಗೆದು ಅಲ್ಲಿ ಹಾರುತ್ತಂ ಓಡುತ್ತಂ ಆಡುತ್ತಂ ರೈಯ ರೈಯನೆ ಹತ್ತೆ ಹರಿದುದು ಆ ಗಾಳಿ. ಆ ಗಾಳಿಯನ್ನು ನೋಡ್ತಿದ್ದಾಗೆ ಅದು ಹೇಗಿದಾಯಿತು, ಸೀತೆಯೊಡಲಿನ ನಾಳನಾಳದಲ್ಲಿ ಹೆದರಿಕೆಯ ಚಳಿ ಹರಿಯುವಂತೆ ಆ ಸುಂಟರ ಗಾಳಿ ಸುಟ್ಟುರೆ ಗಾಳಿ ಅದು ಹರಿದು ಬಂತಂತೆ. ನೋಡ್ತಿದ್ದಾಗೆ ಸೀತೆಗನಿಸುತ್ತೆ, ಏನಿದು ದುರ್ದಿನವೋ ನನಗೆ ಎನ್ನುತ್ತಾ ಪರ್ಣಕುಟಿಯ ಒಳಕ್ಕೆ ಹೋಗುವುದಕ್ಕೆ ನಡೀತಾ ಇದ್ದಾಳೆ. ಬಾಗಿಲಿಗೆ ಬಂದಲು ಹಿಂದೆಯೇ ಹೆಜ್ಜೆ ಸಪ್ಪುಳ ಆಯಿತು. ಓಹೋ, ನನ್ನವರೇ ಬಂದರು ಅಂತ ಕಾಣಿಸುತ್ತೆ ಎನ್ನುವ ಹರ್ಷದ ಮುಖ ಹೊತ್ತು
ತಿರುಗಿ ನೋಡ್ತಾಳೆ, ಅಯ್ಯೋ ಕಂಡಳು ಇನ್ನೋರ್ವನಂ ಸುಪವಿತ್ರವೇಷನಂ ಮುನಿವರ್ಯನನ್. ಯಾರು ಆ ಮುನಿಯ ವೇಷದೊಳಗೆ ಬಂದಿರುವಂಥ, ಪವಿತ್ರ ವೇಷದೊಳಗೆ ಬಂದಿರುವಂಥ ಆ ಪಾಪಿಯನ್ನು ನೋಡ್ತಾ ಇದ್ದಾಳೆ ಸೀತಾಮಾತೆ. ಜಟಾಧಾರಿಯಂ ಕಾವಿಯಂ ಕಂಡೊಡನೆ ಮನಕ್ಕೆ ನೆಮ್ಮದಿಯಾಗೆ ಚಂದ್ರಮುಖಿ ನಿಂತು ಸಂವೀಕ್ಷಿಸಿದಳ್. ಆ ತನ್ನೆಡೆಗೆ ಬರ್ಪ ಸನ್ಯಾಸಿಯಂ ಮತ್ತಮೊಡನೆಗೆ ಭಯಾಶಂಕೆ ತಗುಳಿದತ್ತಾತ್ಮಕ್ಕೆ ಗರ್ವಮಯವ ನಡೆಗೆ ಯತಿಗತಿ ವಿನಯವಿಲ್ಲ ಮುನಿಯ ನಿಲವಿನ ಭಂಗಿತಾಂ ನೃಪದರ್ಪ ಸಂಗೀ ಕೊಡೆಯುಂ ಕಮಂಡಲುಂ ಏಕೋ ಪರಿಚಿತ ಪದಾರ್ಥಗಳಂತಿಲ್ಲ ಅಪರಿಚಿತನ್ ಆ ಮುನಿ ಜನಸ್ಥಾನದವನಲ್ಲ ನೋಡುತ್ತಿರೆ ಬಳಿಸಾರ್ಧ ನುಡುಗೋಲ್ಗಳಂ ಕೆಲಕ್ಕೊತ್ತರಿಸಿ ದಾಂಟಿದನೊಳಗೆ ಬೇಲಿಯಂ ಮಂತ್ರಘೋಷಮಂ ತೊಡಗಿದಂ ಗೀರ್ವಾಣ ಭಾಷೆಯೊಳೆ ಸ್ವಸ್ತಿಯಂ ವಾಚಿಸಿದ ನೋಂಕಾರ ವೆರಸಿ ಬಕಧ್ಯಾನಮಂ ನಿಂದಿಪೋಲ್ ಅಲ್ಲೆ ನಿಂದನು ಬಗೆಯ ಬಾವಿಯಂ ರೆಪ್ಪೆ ಹುಲ್ಲಿಂದಡಕಿ ಮುಚ್ಚಿ ಏನಿದು ಕಂಪು ಯತಿಗುಚಿತಂ ಅಲ್ಲದುದು ಎಂದು ಸಂಶಯ ಭೀತೆ ಸುತ್ತೆತ್ತಲು ನೋಡಿ ಪೆಳ್ಪಳಿಸುತ್ತಿರೆ ಸೀತೆ ಕಂಡೆರೆದ ರಸಿಕ ರಾಕ್ಷಸಂ ಪರವಧು ಪ್ರೇಮಿ ಆ ಚೆಲ್ವಿಯಂ ನೋಡಿದನು ನೋಟದಿಂಬೇಟಮಂ ಸಾರ್ವವೋಲ್ ಪೀರ್ವವೋಲ್ ನೋಡಿದನು ಚೆಲ್ವಿಯಂ ಆ ಕಣ್ಗೆ ನಡ ನಡನೆ ನಡುಗಿ ಮರವಟ್ಟಂತೆ ನಟ್ಟಂತೆ ತಾಂ ನಟ್ಟು ನಡಪಿದ ಬಳ್ಳಿಯ ನಿರದೆ ನೆಮ್ಮಿ ತಳ್ಕೈಸಿ ನಿಂದಳು ಲತಾಂಗೆ ಹಿಂತಿರುಗಿ ನೋಡಿದಾಗ ಸೀತೆಗೆ ಕಂಡದ್ದು ಜಟಾಧಾರಿಯ ಕಾವ್ಯ ರೂಪದ ಆ ರಾವಣ. ಸನ್ಯಾಸಿ ರೂಪದ ರಾವಣನನ್ನು ನೋಡ್ತಿದ್ದಾಗೇನೇ ಸೀತೆಗೆ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಓಹೋ, ಏಕಾಂಗಿಯಾಗಿ ಇದ್ದೆ, ಒಬ್ಬ ಋಷಿ ಒಬ್ಬ ಸತ್ಸಂಗಿ ಬಂದ. ಕವಿ ಇಲ್ಲಿ ಒಂದು ಮಾತು ಬಳಸ್ತಾರೆ, ಚಂದ್ರಮುಖಿ ನಿಂತು ಸಂವೀಕ್ಷಿಸಿದಳ ತನ್ನೆಡೆಗೆ ಬರ್ಪ ಸನ್ಯಾಸಿಯಂ. ಯಾಕೆಂದರೆ ಈ ಚಂದ್ರಮುಖಿ ಎನ್ನುವ ಶಬ್ದವನ್ನು ಬಳಸ್ತಾ ಇರೋದು ಯಾರ ದೃಷ್ಟಿಯ ಮುಖೇಣವಾಗಿ? ರಾವಣನ ದೃಷ್ಟಿಯ ಮುಖೇಣವಾಗಿ. ಅವಳು ಆ ರಾವಣನನ್ನು ನೋಡ್ತಾ ಇದ್ದಾಳೆ. ನೋಡ್ತಿದ್ದ ಹಾಗೆ ನೆನೆ ಸೀತೆಗೆ ಮತ್ತೆ, ಅಲ್ಲ ಇದೇನೋ ಅನುಮಾನವಿದೆ. ಭಯ ಆಶಂಕೆ ಅವಳ ಮನಸ್ಸನ್ನು ಆವರಿಸುತ್ತೆ. ಯಾಕೆ ಅಂತಂದರೆ ಆ ನಡೆ ನೋಡ್ತಾಳೆ. ಆ ನಡೆ ನೋಡಿದರೆ ಗರ್ವಮಯಂ ಆ ನಡೆ, ಯತಿ ಗತಿ ವಿನಯವಿಲ್ಲ. ಆ ಮುನಿಯ ನಿಲುವಿನ ಭಂಗಿ ಅದು ನೃಪನ ದರ್ಪದ ಸಂಗಿ. ಅವನು ಹಿಡಿದಿರುವ ಕೊಡೆ ಕಮಂಡಲುಗಳು ಏಕೋ ಪರಿಚಿತ ಪದಾರ್ಥಗಳಂತಿಲ್ಲ. ಅಷ್ಟೇ ಅಲ್ಲ,
ಇವನು ಯಾರೋ ಈ ಮುನಿ ಈ ಜನಸ್ಥಾನಕ್ಕೆ ಸುಪರಿಚಿತನಲ್ಲ ಅಪರಿಚಿತ ನೋಡ್ತಾ ಇರಬೇಕಾದಾಗಲೇನೇನೆ ಅವನು ಬರ್ತಾ ಇದ್ದಾನೆ ಅಣುಗೋಲ್ಗಳಂ ಕೆಲಕ್ಕೊತ್ತರಿಸಿ ಆ ಹೊಳೆ ಬಾಗಿಲು ಅಡ್ಡಗೋಲುಗಳನ್ನು ಹಾಕಿರ್ತಾರೆ ಅವುಗಳನ್ನು ಲೆಕ್ಕಕ್ಕಿಟ್ಕೊಳ್ಳದಂತೆ ಕೆಲಕ್ಕೆ ಒತ್ತರಿಸಿ ಅವನು ಒಳಕ್ಕೆ ಬರ್ತಾ ಇದ್ದಾನೆ ಬರಬೇಕಾದಾಗ ಅವನು ಮಂತ್ರಘೋಷಮಂ ತೊಡಗಿದನ್ ಗಿರ್ವಾಣ ಭಾಷೆಯೊಳ್ ಸ್ವಸ್ತಿಯಂ ವಾಚಿಸಿದನ್ ಓಂಕಾರ ವಿರಸಿ ನಿಂತ್ಕೊಂಡಂತೆ ಬಕಧ್ಯಾನವೂ ಕೂಡ ನಾಚುವ ರೀತಿಯೊಳಗೆ ಅವನ ಮನಸ್ಸಿನೊಳಗೆ ಹುಟ್ಟುತ್ತಿರುವ ಆ ರಾಗಭಾವಗಳನ್ನೆಲ್ಲ ಮುಚ್ಚಿದನಂತೆ ಹೇಗೆ ಅಂತಂತಂದರೆ ಆಳುಭಾವಿಯನ್ನು ಹುಲ್ಲು ಮುಚ್ಚಿಕೊಂಡ ರೀತಿಯೊಳಗೆ ಅವನ ಬಗೆಯ ಬಾವಿಯನ್ನು ಅವನ ಕಣ್ಣು ರೆಪ್ಪೆ ಮುಚ್ಚಿತಂತೆ ನೋಡ್ತಾ ಇದ್ರೆ ಸೀತೆ ಕಂಪು ಬರ್ತಾ ಇದೆ ಯತಿಗೆ ಉಚಿತವಲ್ಲದ ಸುಗಂಧ ಸಂಶಯ ಭೀತಳಾಗಿ ಬೆಬ್ಬಳಿಸುತ್ತ ಸೀತೆ ನೋಡಿದರೆ ಕಣ್ದೆರೆದನಂತೆ ಆ ರಾಕ್ಷಸ ಕಣ್ದೆರೆದಿದ್ದೆ ಹೇಗೆ ಪರವಧೂ ಪ್ರೇಮಿ ಈ ಚೆಲ್ವಿಯನ್ನು ನೋಡಿದ ಆ ನೋಡಿದ ನೋಟುವೆ ಬೇಂಟದಿಂದ ಅವಳನ್ನು ಪೀರುವವೋಲ್ ಅವಳನ್ನು ಸಾರುವವೋಲ್ ಆ ನೋಟ ಇತ್ತಂತೆ ಆ ಕಣ್ಣಿಗೆ ಆ ಕಣ್ಣಿನ ನೋಟಕ್ಕೆ ನಡನಡ ನಡುಗಿದಳು ಸೀತೆ ಮರವಟ್ಟವಳಾಗಿ ತಾನು ನಟ್ಟು ಪಕ್ಕದಲ್ಲೇ ಬೆಳೆಸಿದ್ದ ಆ ಬಳ್ಳಿಯನ್ನು ಹಾಗೆ ನೆಮ್ಮಿದಳು ಹಿಡ್ಕೊಂಡ್ಳು ಆ ಲತಾಂಗಿ ಇಲ್ಲಿ ಗಮನಿಸಬೇಕು ಮೂಲ ರಾಮಾಯಣದೊಳಗೆ ಲಕ್ಷ್ಮಣ ಹೋಗಬೇಕಾದಾಗ ಒಂದು ರೇಖೆಯನ್ನು ಎಳೆದು ಹೋಗಿರ್ತಾನೆ ಲಕ್ಷ್ಮಣ ರೇಖೆ ಅತ್ತಿಗೆ ನಿನ್ನಿದನ್ನು ದಾಟಿ ಬರಬೇಡ ಅನ್ನೋ ಆಜ್ಞೆಯನ್ನು ಮಾಡಿ ಹೋಗಿರ್ತಾನೆ ಆದರೆ ಇಲ್ಲಿ ಕುವೆಂಪು ಅವರು ಆ ಲಕ್ಷ್ಮಣ ರೇಖೆಯ ಪ್ರಸಂಗವನ್ನು ಬಿಟ್ಟಿದ್ದಾರೆ ಸಹಜಗತಿಯ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ ಅವನು ಬಂದದ್ದು ಸಭ್ಯವಲ್ಲದ ರೀತಿಯ ಪ್ರವೇಶ ಅದು ರಾವಣನದು ಅದಕ್ಕೆ ಸೀತೆ ಆ ಬಳ್ಳಿಯನ್ನು ನಮ್ಮಿ ನಿಂತ್ಕೊಂಡಿದ್ದು ಇದೆಯಲ್ಲ ಅದ್ಭುತವಾದ ಪ್ರಸಂಗ ಅದು ಯಾಕೆ ಅಂತಂದರೆ ಅವಳನ್ನು ಅಪಹರಿಸುವ ಹೊತ್ತಿನೊಳಗೆ ಎಂಥ ಸಾಕ್ಷಿಕ ರೂಪದಲ್ಲಿ ಅದು ಬೀಳುತ್ತೆ ಮುಂದೆ ಎನ್ನುವುದನ್ನು ಕವಿ ಚಿತ್ರಿಸುವುದಕ್ಕಾಗೇನೇ ಆ ಲತಾಂಗಿ ಲತೆಯನ್ನು ನೆಮ್ಮಿಕೊಂಡು ನಿಂತಿದ್ದಾಳಂತೆ ಆ ನಿಂತಿರುವ ಹೊತ್ತಿನಲ್ಲಿ ಏನಾಯಿತು ಕೇಳೋಣ ನಿಂತುದು ಗಾಳಿ ಬೆದರಿ ನಿಂತುದು ಗಾಳಿ ಬೆದರಿ ಪರ್ವತಾರಣ್ಯಗಳ ಸ್ತಬ್ಧಮಾದುವು ರೌದ್ರಮ ದೈತ್ಯ ದೃಷ್ಟಿಯ ಭೀತಿ ಬಡಿದಂತೆ ನಿಂದಳೈ ಪ್ರಕೃತಿತಾಂ ಜನಕ ಜಾಹೃತ್ಕೃತಿಯನಲ್ ಪ್ರತಿಯನಲ್ ಚೇತನಂಗೆಟ್ಟು ಸೀತೆ ಬಳ್ಳಿಯನ್ನು ನೆಮ್ಮಿಕೊಂಡು ನಿಂತಿರಬೇಕಾದಾಗ ಗಾಳಿಯೂ ಬೀಸುವುದನ್ನು ಬಿಟ್ಟು ನಿಶ್ಶಬ್ದವಾಯಿತು ಬೆದರಿದ ರೀತಿಯೊಳಗೆ ನಿಶ್ಶಬ್ದವಾಯಿತಂತೆ ಕವಿ ನಿಸರ್ಗವನ್ನು ಪಾತ್ರೀಕರಿಸಿದ ರೀತಿಯೊಳಗೆ ಪರ್ಸಾನಿಫಿಕೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಪರ್ಸಾನಿಫೈ ಮಾಡಿದ ರೀತಿಯೊಳಗೆ ಇಡೀ ನಿಸರ್ಗ ಸೀತಾ ಮಾತೆಯ ಮನಸ್ಥಿತಿಯ ಜೊತೆಯೊಳಗೆ ಪ್ರತಿಮಿಸುತ್ತಿದೆ ಒಂದು ರೀತಿಯಲ್ಲಿ ಪ್ರತಿಕೃತಿಸುತ್ತಿದೆ ಆದರೆ ಹೇಳ್ತಾ ಇದ್ದಾರೆ ಅವಳು ನಿಂತದ್ದು ಹೇಗಿತ್ತು ಅಂತಂದರೆ ನಿಂದಳೈ ಪ್ರಕೃತಿ ತಾಂ ಜನಕಜಾ ಹುತ್ಕೃತಿಯನಲ್ ಪ್ರತಿಯನಲ್ ಚೇತನಂಗೆಟ್ಟು ಆ ಇಡೀ ಪ್ರಕೃತಿಯೇ ಜನಕಜೆಯ ಮನಸ್ಥಿತಿಯ ಪ್ರತಿರೂಪದಂತೆ ಚೇತನಂಗೆಟ್ಟು ನಿಂತಿತ್ತಂತೆ ಬೆದರಿದೋಲಿದೆ ಭದ್ರೆ ನಿನ್ನಂಗಮುದ್ರೆ ಭಯಂ ನಿಷ್ಕಾರಣಂ ಮಂಗಳಾಂಗಿ
ನವನೀತ ನವ ಕೋಮಲಾಂಗಿಯನಲ್ಕೆ ನನ್ನುಡೆಯದೊಂದೆ ತಡೆ ನಿನ್ನ ಓಲತನು ಮೋಹನ ನಿತಂಬಿನಿಯಿಂತು ನಿರ್ಜನಾಟವಿಯೊಳ್ ಎಂತರುವಳೆಗೆ ಬರ್ದು ಕೂತಿಯೇ ರಕ್ಷೆಯಿಲ್ಲವೆ ನಿನಗೆ ಕಪಟವನರಿತು ಸುದತಿ ಅಕಟಕಟ ಕೆಟ್ಟೆ ನಿವನಾರೋ ಮಾಯಾವಿಯತಿ ಕೆಟ್ಟುದನೆಣಿಸಿ ಬಂದಿಗನುದಿಟ ಪತಿಯೊಡನೆ ಮೈದು ನಂ ಬರ್ಪನ್ನೆ ವರಂ ಈತನಂ ಮುಡಿಯ ನೆವ ಒಡ್ಡಿ ತಡೆದ ಪೆನದುವೆ ನೀತಿ ಬಗೆದಿಂತು ನಗೆಗೂಡಿ ನುಡಿದೋರಿದಳು ರಾವಣನ ಮನಗೆ ರಾಗ ಮುರ್ಕಿ ಅನುರಾಗದೋ ಕುಳಿಯ ಎರಚುವಂತೆ ಆ ಬಳ್ಳಿಯನ್ನು ಹಿಡಿದು ನಿಂತಿದ್ದ ಸೀತೆಯನ್ನು ನೋಡಿದ ರಾವಣ ಹೇಳ್ತಾ ಇದ್ದಾನೆ, ಬೆದರಿದೋಲಿದೆ ಭದ್ರೆ ನಿನ್ನಂಗ ಮುದ್ರೆ. ಸನ್ಯಾಸಿಯ ಬಾಯಿನಲ್ಲಿ ಬರುವ ಮಾತುಗಳ ಇವು ಬರ್ತಾ ಇದೆ. ಭಯ ನಿಷ್ಕಾರಣ ಮಂಗಳಾಂಗಿ, ಭಯಪಡಬೇಡ. ಆದರೆ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ನವನೀತ ನವ ಕೋಮಲಾಂಗಿ ಅಂತ ಹೇಳುವ ಆಸೆ, ಆದರೆ ನಾನು ಹುಟ್ಟುಕೊಂಡಿರುವ ಉಡುಗೆ ಇದಕ್ಕೆ ತಡೆಯಾಗ್ತಾ ಇದೆ. ಆದರೆ ಆಗಲೇ ಮಂಗಳಾಂಗಿ ಅಂತ ಕರೆದು ಬಿಟ್ಟಿದ್ದಾನೆ. ಹಾಗೆ ಹೇಳ್ತಲೇನೇನೆ, ನಿನ್ನ ರೀತಿಯಲ್ಲಿ ಅತನು ಮೋಹನ ನಿತಂಬಿನಿ, ಈ ರೀತಿ ಈ ನಿರ್ಜನವಾದ ಅಟವಿಯೊಳಗೆ ಕಾಡಿನೊಳಗೆ ಅದು ಒಬ್ಬಳೆ ಹೇಗೆ ಬದುಕ್ತಾ ಇದ್ದೀಯಾ, ನಿನಗೆ ಯಾರೂ ರಕ್ಷಕರಿಲ್ಲವೇ? ಈ ಮಾತುಗಳನ್ನು ಕೇಳ್ತಿದ್ದ ಹಾಗೆ ನೆನೆ ಸೀತೆ, ಅವನ ಕಪಟ ಗೊತ್ತಾಯ್ತು ಅವಳಿಗೆ. ಅವಳು ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ, ಅಕಟಕಟ ಕೆಟ್ಟನು ಇವನ್ಯಾರೋ ಮಾಯಾವಿಯತಿ, ಕೆಟ್ಟದ್ದನ್ನೇ ಹಾರೈಸಿದಂತೆ ಇಲ್ಲಿಗೆ ಬಂದಿದ್ದಾನೆ ಇದು ದಿಟ. ನನ್ನ ಗಂಡನ ಜೊತೆಯೊಳಗೆ ನನ್ನ ಮೈದುನ ಹಿಂತಿರುಗಿ ಬರುವವರೆಗೂ ಕೂಡ ನಾನು ಏನಾದರೂ ನೆಪವನ್ನು ಒಡ್ಡಿ ಮಾತನಾಡುತ್ತಾ ಇವನನ್ನು ತಡೆದು ಹೀಗೆ ಹೊರಗೆ ನಿಲ್ಲಿಸಿಕೊಳ್ಳಬೇಕು, ಇದೇ ನೀತಿ ಎಂಬುದಾಗಿ ಆಲೋಚಿಸಿ ಹುಸಿ ನಗೆಯನ್ನು ನಗ್ತಾ ಇದ್ದಾಳೆ. ಕೃತಕ ನಗೆ ಅದು, ನಗ್ತಾ ಇದ್ದಾಳೆ. ಆ ನಕ್ಕ ನಗೆ ಹೇಗಿತ್ತು ಅಂತಂದರೆ, ರಾವಣನ ಮನಸ್ಸಿನೊಳಗಿನ ಆ ರಾಗ ಉಕ್ಕಿ ಅನುರಾಗ ಓಕಳಿ ಎರಚುವ ರೀತಿಯೊಳಗೆ ಇತ್ತಂತೆ. ಸೀತಾ ಮಾತೆ ಅವನಿಗೆ ಹೇಳ್ತಾ ಇದ್ದಾಳೆ, ಸಂಕಟದ ಸಮಯಕ್ಕೆ ಬಂಧು ಓಲೈ ತಂದೆ ಯತಿವರ್ಯ, ಸಂಕಟದ ಸಮಯಕ್ಕೆ ಬಂಧು ಓಲೈ ತಂದೆ ಯತಿವರ್ಯ, ರಾಜರ್ಷಿ ಜನಕಂಗೆ ಕುವರಿಯ ಸೊಸೆ ದಶರಥಂಗೆ, ಎಂದಿಂತು ಮೊದಲಾಗಿ ತಂಬನಕ್ಕೆ ಬಂದ ಕಥೆಯನ್ ಆದ್ಯಂತವಾಗೊರೆಯ ತೊಡಗಿದಳು, ನಡು ನಡುವೆಯಡಿಗಡಿಗೆ ಕಂಡೆರ್ಚಿ ಹಾದಿ ನೋಡು ತೀರ್ಥಳೈ ಕಾಡುದಾರಿಯಂ, ಕೈತವ ಕುಚಿತವಲ್ಲದ ಓಲೆ ಕವಡರಿಯದ ಮುಗುದ ಬಾಲೆ, ತಿಳಿದ ದಮ್ಮುಗ್ಧೆಯ ಆ ತಂತ್ರಮಂ ಮುಗುಳು ನಗೆ ನಕ್ಕನು ವಿದಗ್ಧ ಲಂಕೇಶ್ವರಂ. ಹೇಗಾದರೂ ಮಾಡಿ ಕಾಲ ವಂಚನೆ ಮಾಡಬೇಕು, ನನ್ನ ಪತಿ ಮತ್ತು ಲಕ್ಷ್ಮಣ ಬರುವವರೆಗೂ ಕೂಡ
ಅಂದುಕೊಂಡ ಸೀತೆ ಹೇಳ್ತಾ ಇದ್ದಾರೆ ರಾವಣನಿಗೆ, ಅಯ್ಯ ಯತಿವರ್ಯ, ತುಂಬ ಕಷ್ಟಕಾಲದ ಹೊತ್ತಿನೊಳಗೆ ನೀನು ಬಂದಿದ್ದೀಯಪ್ಪ, ಬಂಧುವ ರೀತಿಯೊಳಗೆ ಬಂದಿದ್ದೀಯ. ನಾನು ಯಾರು ಅಂದರೆ ರಾಜರ್ಷಿ ಜನಕರಾಜನ ಮಗಳು, ಆ ದಶರಥ ಮಹಾರಾಜನ ಸೊಸೆ. ಹೀಗೆ ತಾನು ಕಾಡಿಗೆ ಬಂದ ಆ ಎಲ್ಲ ಕಥೆಯನ್ನು ಹೇಳುವುದಕ್ಕೆ ತೊಡಗ್ತಾಳೆ. ಹೇಳ್ತಾ ಹೇಳ್ತಾಳೇನೇನೆ ಮಧ್ಯೆ ಮಧ್ಯೆ ತನ್ನ ಗಂಡ ಮೈದುನ ಬರುವ ದಾರಿಯ ಕಡೆಗೆ ನೋಡ್ತಾ ಇದ್ದಾಳೆ. ಪಾಪ, ಮೋಸಕ್ಕೆ ಸಹಜವಲ್ಲದ ರೀತಿ ಅವಳದು. ಯಾಕೆಂದರೆ ಮೋಸ ಮಾಡಿ ಗೊತ್ತಿಲ್ಲ, ಅಂಥ ವೇಷ ಅಂಥ ಭಾಷೆ ಅದನ್ನು ಹಾಕ್ಕೊಳ್ಳೋಕೆ ಬರೋದಿಲ್ಲ ಅವಳಿಗೆ. ಕವಡರಿಯದ ಆ ಮುಗುದೆ ಬಾಲೆ ಹಾಗೆ ನಡ್ಕೊಳ್ತಾ ಇದ್ದಾಗ ಆ ಮುಗ್ಧೆಯ ಆ ತಂತ್ರ ಈ ಕುತಂತ್ರಿಗೆ ಗೊತ್ತಾಯಿತು, ಈ ವಿದಗ್ಧ ಲಂಕೇಶ್ವರನಿಗೆ ಗೊತ್ತಾಯಿತು. ಆಹಾ, ಕಾಲವಂಚನೆ ಮಾಡ್ತಾ ಇದ್ದಾಳೆ ಈ ಚಂಚಲ ಕೇಕರಾಕ್ಷಿ ಅಂತಂದು ಮುಂದೇನು ಹೇಳ್ತಾನೆ. ಕಾಲವಂಚನ ಚಂಚಲ ಕೇಕರಾಕ್ಷಿಯಂ ಕುರಿತೆಂದ ನಿಂದು ಏಳಾಕ್ಷಿ ನಿನ್ನರಂ ವಂಚಿ ಪುತುಚಿತ ಬಂತು ನಿನಗಂ ಈ ಕೀಲಣೆ ತಗದು ರಮಣಿ ನಾಂ ಲಂಕೆ ಗಧಿಪಂ ದಶಗ್ರೀವ ಬಿರುದು ಒತ್ತಂ ನೆಗಳ್ದ ರಾವಣಂ ದಶರಥನ ಸುತನಿಗಿ ಮೊದಲೇ ನಿನ್ನಂ ಮೆಚ್ಚಿ ಬಂದವಂ ಬಿಲ್ಮುರಿವ ಬಲ್ಮೆಯಂ ಪಡೆದು ಬರ್ಪನಿತರೊಳೆ ನಿನ್ನ ಪಿತೃವಿಂದೆ ವಂಚಿತನಾದ ಅಲ್ಲದಿರೆ ಜನಕ ಸುತೆ ನೀನಿಂದ ರಸಿಯನಗೆ ನನ್ನಡಂ ಮೋಸದಿಂ ರಾಮನೊಯ್ದೆನ್ನಾಕೆಯಂ ಮರಳಿ ನಾನುಯ್ಯಲೈ ತಂದಿಗಂ ಸೀತೆ ಭಿಕ್ಷುಕಂ ವೇಷದೊಳು ಆವೇಶದೊಳು ನಿತಂಬಿನಿಯೇ ಕೃಪೆಗೈದೆನಗೆ ಲಂಕೆಗೆನ್ನೊಡದೆ ನಿತಂಬಿನಿಯೇ ಕೃಪೆಗೈದೆನಗೆ ಲಂಕೆಗೆನ್ನೊಡನೆ ಬಾ ಮರೆವೆ ನಿಂ ರಾಮನಂ ಮರುದಿನಮೇ ಮರೆವೆ ನಿಂ ರಾಮನಂ ಮರುದಿನಮೇ ಮರೆವೆ. ಆಗ ಆ ರಾವಣ ಹೇಳ್ತಾ ಇದ್ದಾನೆ, ಏಣಾಕ್ಷಿ, ಏಣಾಕ್ಷಿ ಅಂದರೆ ಜಿಂಕೆಯ ಕಣ್ಣುಳ್ಳವಳೆ. ಇಡೀ ಪ್ರಸಂಗದಲ್ಲಿ ಆ ಜಿಂಕೆಯ ಹೋಲಿಕೆ, ಆ ಲಕ್ಷ್ಮಣನ ಹೆಸರು ಮತ್ತೆ ಮತ್ತೆ ಅನುರಣಿಸಿದಂತೆ ಬರ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಮೋಸಕ್ಕೆ ದಾಳವಾದ ಪಾತ್ರಗಳು, ಮಾತುಗಳು. ಹೇಳ್ತಾನೆ ರಾವಣ, ನಿನ್ನಂಥವರನ್ನು ವಂಚಿಸುವುದು ಉಚಿತವಲ್ಲ, ನಿನಗೂ ಕೂಡ ಈ ವರ್ತನೆ ತರವಲ್ಲ. ನಾನು ಲಂಕೆಗೆ ಅಧಿಪ, ದಶಗ್ರೀವನೆಂಬ ಬಿರುದು ಹೊತ್ತವನು, ಪ್ರಖ್ಯಾತ ರಾವಣ. ಹೆಚ್ಚೇನು ಸೀತೆ, ದಶರಥನ ಮಗನಿಗಿಂತ ಮೊದಲೇ ನಿನ್ನನ್ನು ಮೆಚ್ಚಿ ಬಂದವನು ನಾನು. ಆದರೆ ನಿಮ್ಮ ಅಪ್ಪ ಒಡ್ಡಿದ್ದಂಥ ಶಿವಧನಸ್ಸನ್ನು ಬಗ್ಗಿಸಿ ಹೆದೆಯೇರಿಸುವ ಆ ಬಲ್ವಿದ್ಯೆಯನ್ನು ಕಲಿತು ಬರುವ ಅಷ್ಟರೊಳಗೇನೇ ನಿಮ್ಮಪ್ಪ ನನಗೆ ವಂಚಿಸಿದ ಜನಕಸುತೆ. ಅಲ್ಲದೇ ಇದ್ದರೆ ನೀನು ನನ್ನವಳಾಗುತ್ತಿದ್ದೆ. ಮೋಸದಿಂದ ಬಿಲ್ ಮುರಿದು ರಾಮ ನಿನ್ನನ್ನು ತನ್ನವಳನ್ನಾಗಿ ಮಾಡಿಕೊಂಡಿದ್ದಾನೆ. ನನ್ನವಳಾಗಬೇಕಾಗಿದ್ದ ನಿನ್ನನ್ನು ನಾನು ಮರಳಿ ನನ್ನವಳನ್ನು ಒಯ್ಯುವುದಕ್ಕೆ ನಾನು ಬಂದಿದ್ದೇನೆ ಸೀತೆ ಎಂಬುದಾಗಿ ಹೇಳ್ತಾ, ಭಿಕ್ಷುಕ ವೇಷದೊಳಗೆ ನಾನು ಬಂದಿದ್ದರೂ ಕೂಡ ಈ ಋಷಿವೇಷದೊಳಗೆ, ಎಲೆ ನಿತಂಬಿನಿಯೇ ನನಗೆ ಕೃಪೆ ತೋರು, ಬಾ ನನ್ನೊಡನೆ ಲಂಕೆಗೆ. ಲಂಕೆಗೆ ಬಂದ ಮರುದಿನವೇ ನೀನು ರಾಮನನ್ನು ಮರೆಯುತ್ತೀಯ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕು, ಸೀತೆ ವಿವಾಹ ಸಂದರ್ಭದೊಳಗೆ ಜನಕ ಮಹಾರಾಜ ಒಡ್ಡಿದ್ದಂಥ
ಆ ಶಿವಧನಸ್ಸನ್ನು ಎತ್ತಿ ಎದೆಯೇರಿಸಿ ಯಾರು ಬಾಣವನ್ನು ಪ್ರಯೋಗಿಸ್ತಾರೋ ನನ್ನ ಮಗಳನ್ನು ಕೊಡ್ತೇನೆ ಎನ್ನುವ ಒಂದು ಪಣವನ್ನು ಒಡ್ಡಿದ್ದನೋ ಆ ಪಣದಲ್ಲಿ ಬೇಕಾದರ್ಶನ ಬರ್ತಾರೆ ಸೋತ್ ಹೋಗಿರ್ತಾರೆ ರಾವಣನೂ ಕೂಡ ಒಬ್ಬ ಆಕಾಂಕ್ಷಿ ಆದರೆ ಇಲ್ಲಿ ಹೇಳುತ್ತಿರುವ ರೀತಿಯೊಳಗೆ ಆ ವಿದ್ಯೆಯನ್ನು ಕರವಶ ಮಾಡಿಕೊಂಡು ಬಂದು ಇವಳನ್ನು ಪಡೆಯಬೇಕು ಅಂತ ಇರ್ತಾನೆ ಅಷ್ಟರೊಳಗೆ ಶ್ರೀರಾಮ ಬಂದು ಆ ಬಿಲ್ಲನ್ನು ಮುರಿದಂತೆ ಸೀತೆಯನ್ನು ಪಡೆದುಕೊಂಡು ಹೋಗಿರ್ತಾನೆ ಎನ್ನುವ ಮಾತುಗಳು ಬರ್ತಾ ಇದ್ದಾವೆ ಇಲ್ಲಿ ಧೂರ್ತನೊಬ್ಬ ತನ್ನದಲ್ಲದ ವಸ್ತುವನ್ನು ತನ್ನದನ್ನಾಗಿಸಿಕೊಳ್ಳಬೇಕಾದಾಗ ಆಡುವ ಮಾತುಗಳು ಯಾವತ್ತಿಗೂ ಕೂಡ ಒಂದು ರೀತಿ ತರ್ಕಕ್ಕೆ ಆಹಾ ಎಂಥ ಅಪ್ಯಾಯಮಾನ ಅನ್ನಿಸುವ ರೀತಿಯೊಳಗೆ ಇರ್ತವೆ ಧೂರ್ತರಿಗೆ ಈ ಎಲ್ಲ ಮಾರ್ಗಗಳು ಕೂಡ ಗೊತ್ತಿರುತ್ತೆ ಸೀತೆಯನ್ನು ಒಪ್ಪಿಸಿಕೊಳ್ಳುವುದಕ್ಕೆ ರಾವಣನು ಬಳಸುವ ಈ ಮಾತುಗಳಿವೆಯಲ್ಲ ಈ ಮಾತುಗಳೆಲ್ಲವೂ ಕೂಡ ಧೂರ್ತ ನೀತಿಯ ಮಾತುಗಳೇ ಇಲ್ಲಿ ಹೇಳ್ತಾ ಇದ್ದಾನೆ ರಾಮನ್ ಒಯ್ದನೆನ್ನಾಕೆಯಂ ಮರಳಿ ನಾನು ಉಯ್ಯಲ್ ಐತಂದಿಹೆನು ಕದ್ದುಕೊಂಡು ಹೋಗುವುದಕ್ಕೆ ಬಂದಿರುವವನು ಕದ್ದುಕೊಂಡು ಹೋಗುತ್ತಿರುವ ವಸ್ತು ನನ್ನದು ಎಂದು ಹೇಳುತ್ತಿರುವ ಈ ವ್ಯಂಗ್ಯ ಇದೆಯಲ್ಲ ಎಂಥ ಮೋಸದ ಮಾತು ಇದು ಈ ರಾವಣನ ನೀತಿ ರಾವಣ ಸನ್ಯಾಸಿಯ ನೀತಿ ಜೊತೆಗೆ ಸೀತೆಗೆ ಹೇಳ್ತಾ ಇದ್ದಾನೆ ಮರೆವೆನೀಂ ರಾಮನಂ ಮರುದಿನವೇ ಲಂಕೆಗೆ ಬಂದ ನಂತರ ಆ ಕನಕಲಂಕಾ ವೈಭವವನ್ನು ನೋಡಿ ನೀನು ಮರೆತು ಬಿಡ್ತೀಯ ಯಾಕೆಂದರೆ ಈ ಕಾಡಿನೊಳಗೆ ನೀನು ಗೆಡ್ಡೆಗೆಣಸನ್ನು ತಿಂದುಕೊಂಡಂತೆ ಇರುವಂಥವಳು ಅಲ್ಲಿ ಆ ಸುಖವನ್ನು ನೋಡಿ ಮರಿತೀಯ ಎನ್ನುವ ಮಾತನ್ನು ತನ್ನ ಮೂಗಿನ ನೇರದ ಮಾತುಗಳನ್ನು ಆ ಸೀತೆಗೆ ಹೇಳ್ತಾ ಇದ್ದಾನೆ ಆ ತಪಸ್ವಿನಿಗೆ ಹೇಳ್ತಾ ಇದ್ದಾನೆ ಇದು ಇಲ್ಲಿ ಒಂದು ರೀತಿಯಲ್ಲಿ ವ್ಯಂಗ್ಯಾತ್ಮಕವಾಗಿ ಇರುವಂಥ ಮಾತುಗಳು ಇವು ಶಶಿರಂ ತೋರಿದನು ಲೋಕ ವೈಭವಮೆಲ್ಲ ಮೈವೊತ್ತ ನಿಜ ರೂಪಮ ಪೇಸಿ ಮೊಗದಿ ರುಗಿದಳು ಯುವತಿ ಪ್ರೀತಿ ಬರೆಯಾಯಿದು ಉರಿದುದು ಕೋಪನ ಜ್ವಾಲೆ ಪಾರ್ಥಿವಂಗನೆಗೆ ಮಣ್ಣಾಡದಿರ ಸಹ್ಯಮಂ ನಿಶಾಚರ ಕುಲೇಶ್ವರ ಸೊಲ್ಲದಿರ ಧರ್ಮಮಂ ಕೋಣಪ ಕುಲ ಕುಠಾರ ಸ್ವಾನಮೈರಾವತಕ್ಕೆ ಮಲೆವೋಲೆನ್ನ ಮನದನ್ನಂಗೆ ಕರುಭೂತಿಗೆ ನೀ ಲೇಪಿಸಿದ ಜೇನಿನಾಸೆ ಗಸಿದಾರೆಯಂ ನೆಕ್ಕಲೆಳ ಸುತಿಗೆ ಪೊನ್ನೆನ್ನ ಮನದನ್ನ ನೈ ನೀನೋ ಕರ್ಪುಣಂ ಶ್ರೀಗಂಧದನು ಲೇಪನ ಕೆಣೆ ರಘುದ್ವಗಂ ಹೊಲೆಗೆ ಸರಿಗೆಣೆ ನೀನ್ ಲಂಕೆಗೆ ಬಾ ಮರುದಿನವೇ ನೀನು ರಾಮನನ್ನು ಮರೆಯುತ್ತೀಯ ಅಂತ ಹೇಳಿದ ರಾವಣ ತನ್ನ ಲೋಕವೈಭವವನ್ನೆಲ್ಲ ಮೆರೆಯುವ ರೀತಿಯೊಳಗಿನ ನಿಜರೂಪವನ್ನು ತೋರಿಸ್ತಾನೆ ಸೀತೆಗೆ ಯಾವ ಸೀತೆ ಲಂಕೆಯ ಕನಕೈಶ್ವರ್ಯಗಳನ್ನೆಲ್ಲ ನೋಡಿ ನನಗೆ ಮನಸೋಳ್ತಾಳೆ ಅಂತ ಭ್ರಮಿಸಿದ್ದನೋ ಆ ರಾವಣ ಅಂಥವಳ ಸೀತೆ ರಾವಣನ ಈ ನಿಜರೂಪವನ್ನು ನೋಡ್ತಿದ್ದಾಗೇನೇನೆ ಪೇಸಿ ಮುಗದಿರುಹಿದಳು ಯುವತಿ ಇದುವರೆಗೆ ಇದ್ದಂಥ ಹೆದರಿಕೆ ಮರೆಯಾಯಿತು ಕೋಪ ಜ್ವಾಲೆಯಾಗಿ ಆ ಸೀತಾಮಾತೆಯೊಳಗೆ ವೈದೇಹಿಯೊಳಗೆ ಹುಟ್ಟಿತು ತಕ್ಷಣವೇ ಹೇಳ್ತಾ ಇದ್ದಾಳೆ ನಿಲ್ಲಿಸು ಅಸಹ್ಯದ ಮಾತುಗಳನ್ನು ಹೇಳಬೇಡ ಎಲೈ ರಾಕ್ಷಸ ಅಧರ್ಮವನ್ನು ಹೇಳದಿರು ಕೋಣಪಕುಲ ಕುಠಾರ ಐರಾವತಕ್ಕೆ ಶ್ವಾನ ಮಲೆವೋಲ್ ನನ್ನ ಮನದನ್ನನಿಗೆ ನೀನು ಕರುಬುತ್ತಿದ್ದೀಯ ನೀನು ಲೇಪಿಸಿದ ಜೇನಿನಾಸೆಗೆ
ಹಸಿಧಾರೆಯನ್ನು ನೆಕ್ಕಲೆಳಸುವ ನಾಯಿಯಂತೆ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ಅನ್ನುವ ಮಾತಿದೆಯಲ್ಲ, ಆ ಭಾವದೊಳಗಿನ ಮಾತಿದು. ಇಷ್ಟು ಹೇಳ್ತಾ ಮುಂದುವರಿದು ಹೇಳ್ತಾ ಇದ್ದಾಳೆ ಸೀತೆ, ಎನ್ನ ಮನದನ್ನ ಪೊನ್ನು, ನೀನೋ ಕರ್ಬುನ, ಶ್ರೀಗಂಧಕ್ಕೆ ಎಣೆಯಾದವನು ನನ್ನ ಗಂಡ, ನೀನು ಹೊಲಸಿಗೆ ಸರಿ. ಇಷ್ಟು ನಿಷ್ಠುರವಾಗಿ ಹೇಳ್ತಾಳೆ. ತನ್ನ ರೂಪ, ತನ್ನ ಅಲಂಕಾರ ಇದೆಲ್ಲವನ್ನು ನೋಡಿ ಸೀತೆ ಮೆಚ್ಕೊಳ್ತಾಳೆ ಅಂತಂದು ನಿಜರೂಪವನ್ನು ತೋರಿಸಿದ ರಾವಣನಿಗೆ ಸೀತೆ ಕೊಡುವ ಈ ಪ್ರತ್ಯುತ್ತರಗಳು ಅವಳ ಧೃತಿಯನ್ನು ತೋರಿಸುವಂಥದ್ದು, ಅವಳ ಗೃಹ ತಪಸ್ವಿನಿ ಭಾವವನ್ನು ವ್ಯಕ್ತಗೊಳಿಸುವಂಥದ್ದು. ಇವಳ ನುಡಿಗಳನ್ನು ಕೇಳ್ತಿದ್ದ ರಾವಣ ಏನು ಹೇಳ್ತಾನೆ? ತಿರಸ್ಕೃತಿಯ ಕೈದುವಂ ಸಮ್ಮಾರ್ಜನಂಗೆಯು ತಿರ್ದೊಡಂ ನಡ ನಡನೆ ನಡುಗು ತಿರ್ದ ಬೆರ್ಚು ಗಣ್ಣ ಬಲೆಯಂ ಹುಬ್ಬು ಗಂಟಿಕ್ಕಿ ನೋಡಿದಂ ಸಂರಕ್ತ ಲೋಚನ ನಿಶಾಚರೇಂದ್ರಂ ಮಾನ್ಯಲೌ ಮುಗ್ಧೆ ಸಾಲ್ಗುಂಗ ನಿನ್ನ ಉಪಮಾ ಪ್ರತಾಪಂ ಪೆಂಗೆ ಬೈಗುಳಂ ಅಲ್ತೆ ಪೇಳ್ ವಿಕ್ರಮಂ ನಲ್ಲೆಯೊಪ್ಪಿಗೆ ಒಲ್ಲೆ ಎಂಬ ನುಡಿಯಂತೆ ನಿನ್ನ ತುಟಿ ನಿನ್ನೆರ್ದೆಯ ನಾಡು ತಿರ್ಪುದು ನಟಿಸಿ ನಿಂದಯಂ ಬೇಟಕ್ಕೆ ಬಲಾತ್ಕಾರ ಮೋರೊರ್ಮೆ ಇಷ್ಟ ಸತ್ಕಾರ ಮೆಂಬರೆಲೆ ಯೌವಲಾವಣ್ಯೇ ವಂದಿಸುವೆ ನೀನೆನ್ನ ನೀ ದಿನದ ಕೃತಿಗಾಗಿ ಮುಂದೆ ಬಾ ನನ್ನ ಲಂಕಾಲಕ್ಷ್ಮಿ ಬಾ ಲಂಕಾಲಕ್ಷ್ಮಿ ಬಾಯನುತೆ ಪಾಪಕೆ ಲಸತ್ಕೃತಿಯ ಲೇಪ ಮಂಬಳಿಯುತ ಮಾಯಾವಿ ಚಪ್ಪಡಿಸಿದನ್ ಕೈಗೆ ಕೈತಟ್ಟಿ ಪೇ ಏನೆಂಬೆನದ್ಭುತಂ. ಯಾವಾಗ ಸೀತೆ ತಿರಸ್ಕಾರದ ಕೈದುವನ್ನು ಝಳಪಿಸಿದಳೋ, ಆ ಝಳಪಿಸ್ತಲೇನೇನೆ ನಡ ನಡನೆ ನಡುಗುತ್ತಾ ಇದ್ದಾಳಂತೆ. ಹೆದರಿಕೆಯ ಭಾವದೊಳಗೆ ಸುತ್ತ ನೋಡ್ತಾ ಇದ್ದಾಳೆ. ಅಂಥ ಆ ಸೀತೆಯನ್ನು ಹುಬ್ಬು ಗಂಟಿಕ್ಕಿ ನೋಡಿದನಂತೆ ಈ ಸಂರಕ್ತ ಲೋಚನ ನಿಶಾಚರೇಂದ್ರ. ರಾವಣ ಹೇಳ್ತಾನೆ, ಬಿಡು ಎಲೋ ಮುಗ್ಧೆ, ನೀನು ಬರೀ ಹೋಲಿಕೆಯ ಉಪಮಾಲಂಕಾರದ ಪ್ರತಾಪವನ್ನು ಬಿಟ್ಟು ನನ್ನನ್ನು ಒರಿಸು. ಯಾಕೆಂದರೆ ಹೆಣ್ಣಿಗೆ ಬೈಗುಳವೇ ವಿಕ್ರಮವಂತೆ, ನೀನು ಆಡುವ ಎರ್ದೆಯ ಮಾತುಗಳು ನಟನೆಯ ಮಾತುಗಳು, ನಿನ್ನೆದೆಯ ಮಾತುಗಳೇ ಬೇರೆ ಇವೆ. ಯಾಕೆಂದರೆ ಬೇಟಕ್ಕೆ ಒಮ್ಮೊಮ್ಮೆ ಬಲಾತ್ಕಾರ ಇಷ್ಟದ ಸತ್ಕಾರವಾಗುತ್ತೆ, ಇದು ಸತ್ಯ. ಇವೆಲ್ಲವೂ ಕೂಡ ಈ ರಸಿಕ ರಾವಣ ಒಂದು ರೀತಿಯಲ್ಲಿ ಆಡುವಂಥ ಮಾತುಗಳಿವು. ಈ ಹೊತ್ತು ನೀನು ಈ ರೀತಿ ವರ್ತಿಸುತ್ತಿರ್ತಕ್ಕಂಥವಳು ಮುಂದೆ ಈ ದಿನದ ಕೃತಿಗಾಗಿ ನನಗೆ ನಮಸ್ಕರಿಸ್ತೀಯ, ನನಗೆ ವಂದಿಸ್ತೀಯ, ಬಾ ನನ್ನ ಕನಕಾಲಕ್ಷ್ಮಿ ಲಂಕಾಲಕ್ಷ್ಮಿ ಎನ್ನುವಂತೆ ಅವಳನ್ನು ಆಹ್ವಾನಿಸ್ತಾ ಇದ್ದಾನೆ. ಅದು ಹೇಗಿದೆ ಅಂತಂತಂದರೆ, ಪಾಪಕ್ಕೆ ಲಸತ್ಕೃತಿಯ ಲೇಪವನ್ನು ಬಳಿಯುವ ಮಾಯಾವಿಯ ರೀತಿಯೊಳಗೆ ಇದೆ. ಕೈ ಚಪ್ಪಳಿಸಿದಂತೆ ಕೈತಟ್ಟಿ ಅವನು ಸನ್ನೆ ಮಾಡ್ತಾ ಇದ್ದಾನೆ. ಆ ಕೈತಟ್ಟಿ ಸನ್ನೆ ಮಾಡುವಾಗ ಏನು ಹೇಳಲಿ ಆ ಅದ್ಭುತವನ್ನು, ಅವನು ಕೈ ತಟ್ಟಿದುದೇ ತಡ. ಮುಂದೇನಾಯ್ತು ನೋಡಿ, ಕೈ ಕೊಟ್ಟಿದುದೇ ತಡಂ
ಹುಟ್ಟಿದ ತೊಂದು ಮಂಜಿನ ಮೋಡ ಮೆತ್ತಲು ದಟ್ಟೈಸಿ ತೇಲುಗಣ್ಣಾದುದ ಕೋಮಲಿಗೆ ಕಾಣದೇನೊಂದು ಮಂ ತಬ್ಬಿದಳು ಬೆಬ್ಬಳಿಸಿ ಪರ್ಣಶಾಲೆಯ ಲತಾ ಭಗಿನಿಯಂ ಹೇ ಹತಭಾಗ್ಯ ಹೇ ಹತಭಾಗ್ಯ ಲಕ್ಷ್ಮಣ ಮಹಾಬಾಹು ರಕ್ಷಯಂ ನುಂಕಿದ ನಿನಗೆ ಪೇಳೆಂತು ರಕ್ಷಣೆ ಬಳ್ಳಿತೋ ಅಯ್ಯೋ ಅಯ್ಯೋ ಬಳ್ಳಿಯಪ್ಪಿದ ಬಳ್ಳಿಯಂ ಮತ್ತವಾರಣಂ ಸೊಂಡಿಲಿಂದೆಳೆವೋಲ್ ಅಲರ್ವಳ್ಳಿಯಂ ವೆರಸಿ ಮತ್ತಗಾಶಿನಿಯ ನೆಳೆದನ್ ಉನ್ಮತ್ತ ರಾವಣಂ ನೆಗೆದನಂಬರಗೆ ಬಿಳ್ದುದು ಬಳ್ಳಿಯಂಗಳಗೆ ಮುಳುವೇಲಿಯೂ ಬರಂ ನೀಳ್ದು ಬಿಳ್ದುದು ಬಳ್ಳಿಯಂಗಳಗೆ ಮುಳುವೇಲಿಯೂ ಬರಂ ನೀಳ್ದು ಬಿಳ್ದುದು ಬಳ್ಳಿಯಂಗಳಗೆ ರಾವಣ ಕೈ ಕುಟ್ಟಿದುದೇ ತಡ ಅಲ್ಲಿ ಮಂಜಿನ ಮೋಡ ಎತ್ತೆತ್ತಲೂ ಕೂಡ ದಟ್ಟೈಸಿದಂತೆ ಹಬ್ಬಿಕೊಳ್ತು. ಸೀತಾಮಾತೆ ತೇಲುಗಣ್ಣಾಗಿ ನಿಂತ್ಕೊಳ್ತಾಳೆ. ಏನೂ ಕಾಣದಂತಾಯಿತು ಅವಳಿಗೆ. ತಕ್ಷಣವೇ ಬೆಬ್ಬಳಿಸಿದಂತೆ ಪರ್ಣಶಾಲೆಯ ಪಕ್ಕದಲ್ಲಿದ್ದಂಥ ಲತೆಯೊಂದನ್ನು ತಬ್ಬಿದಳಂತೆ ಆ ಹತಭಾಗ್ಯ. ಕವಿ ಹೇಳ್ತಾ ಇದ್ದಾರೆ, ಲಕ್ಷ್ಮಣನ ಮಹಾಬಾಹು ರಕ್ಷೆಯನ್ನು ನೂಂಕಿದವಳು ಈ ಸೀತಾಮಾತೆ. ಎಲೈ ಸೀತಾಮಾತೆ, ನಿನಗೆ ಪೇಳ್ ಎಂತು ರಕ್ಷಣೆ ಈ ಬಳ್ಳಿತೋಳ್. ಇದೇ ವ್ಯಂಗ್ಯ. ಯಾಕೆ ಅಂತಂದರೆ, ಲಕ್ಷ್ಮಣ ಇಲ್ಲಿದ್ದಾಗ ಅವನನ್ನು ಅನುಮಾನಿಸಿದಂಥ ಈ ಸೀತೆ ಈಗ ಏಕಾಂಗಿಯಾಗಿ ಕಷ್ಟಕ್ಕೆ ಸಿಕ್ಕಿಕೊಂಡ ಹೊತ್ತಿನೊಳಗೆ ಬಳ್ಳಿಯನ್ನೇ ಆಶ್ರಯಿಸಿ ತಬ್ಬುತ್ತಾ ಇದ್ದಾಳೆ. ಮುಳುಗುವವನಿಗೆ ಹುಲ್ಲು ಕಡ್ಡಿ ನಂಬಿಕೆಯ ಶಕ್ತಿಯಂತೆ ಗೋಚರಿಸುವ ರೀತಿಯಲ್ಲಿ. ಆಗ ಆ ಬಳ್ಳಿಯಪ್ಪಿದ ಬಳ್ಳಿಯನ್ನು ಮದಿಸಿದ ಆನೆ ಹಿಡಿದೆಳೆಯುವ ರೀತಿಯೊಳಗೆ, ಸೊಂಡಲಿನಿಂದ ಹಿಡಿದೆತ್ತುವ ರೀತಿಯೊಳಗೆ ಆ ಮತ್ತ ಕಾಶಿನಿಯನು ಉನ್ಮತ್ತ ರಾವಣ ಎತ್ತಿಕೊಂಡು ಎಳೆದು ಅಂಬರಕ್ಕೆ ನೆಗೆದನಂತೆ. ಹಾಗೆ ಅವಳನ್ನು ಎತ್ತಿ ನೆಗೆಯುವ ಹೊತ್ತಿನೊಳಗೆ ಬಳ್ಳಿಯೂ ಕೂಡ ಹರಿದು ಬೀಳುತ್ತೆ ಅಂಗಳಕ್ಕೆ. ಅರ್ಧ ಬಳ್ಳಿ ಹರಿದುಕೊಂಡಂತೆ ಅಲ್ಲಿ ಮುಳುವೇಲಿ ಮೇಲೆ ನೀಳ್ದು ಬಿದ್ದಿದೆ ಆ ಬಳ್ಳಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಮೂಲ ರಾಮಾಯಣಕ್ಕಿಂತ ಭಿನ್ನವಾಗಿ ಶ್ರೀರಾಮಾಯಣ ದರ್ಶನದೊಳಗೆ ಕವಿ ಕುವೆಂಪು ಅವರು ಹೇಗೆ ಈ ಚಿತ್ರವನ್ನು ಕಟ್ಟಿಕೊಡ್ತಾ ಇದ್ದಾರೆ. ಇಲ್ಲಿ ನಿಸರ್ಗವೂ ಪಾತ್ರವಾಗಿದೆ, ನಿಸರ್ಗವೂ ಜೀವ ತಳೆದದ್ದಾಗಿದೆ. ಪಾತ್ರಗಳಷ್ಟೇ ಅಲ್ಲ, ಪ್ರತಿಯೊಂದು ಸನ್ನಿವೇಶ ಪಂಚಭೂತಗಳು ಕೂಡ ನುಡಿಗೊಟ್ಟ ರೀತಿಯೊಳಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಆ ಸೀತೆಯನ್ನು ಅಪಹರಿಸಿದ ಆ ಸಂದರ್ಭದೊಳಗೆ ಮತ್ತೆ ಆ ದನಿ ಕೇಳುತ್ತಿದೆ, ಓ ಲಕ್ಷ್ಮಣೋ ಓ ಲಕ್ಷ್ಮಣೋ, ಯಾರ ಬಾಯಿಂದ ಕೇಳಿ. ಲಕ್ಷ್ಮಣ 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 ಓ ಎಂದೆಂದು ಬಗ್ಗ ನಿಂಪಿಡಿಗೊಂಡ ಎರಳೆ ವೆಣ್ ವರಲ್ವಂತೆವೋ ಹೊಮ್ಮಿ ತುಕ್ಕಿತು ಹರಿದು ಹಬ್ಬಿದ ಕ್ರಂದನಂ ದೇವಿಯ ಕೊರಲ್ಬುಕ್ಕೆಯಿಂ ನೆತ್ತರೋಲಂತೆ
ಚಿಮ್ಮೆ ಲೆಕ್ಕಿಪನೆ ಲಂಕೇಶ್ವರಂ ಲೆಕ್ಕಿಪನೆ ಲಂಕೇಶ್ವರಂ ಝಗ ಝಗಿಪ ಕೆಂಡದುರಿ ಚೆಲ್ವಿಗೆ ಮರುಳುಗೊಳ್ಳುತ್ತ ಅದನೋತು ಸೆರಗಿದೊಳ್ಳಿರುಂಕಿ ಕದ್ದೋಡುವಣುಗಿಯ ತೆರದಿ ಹಾರಿದನು ಬಂದೇರನೇರಿ ಕೂಗಿದುವು ಕಾಡು ಮಲೆ ಬಾನೆಲ್ಲಂ ಒಕ್ಕೊರಲ್ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಲಕ್ಷ್ಮಣ ಮತ್ತೆ ಮತ್ತೆ ಅನುರಣಿಸುವ ಈ ಶಬ್ದ ಏನು ಲಕ್ಷ್ಮಣನ ದುರ್ವಿಧಿಯೋ ಸೀತೆಯ ದುರ್ವಿಧಿಯೋ ಶ್ರೀರಾಮನ ದುರ್ವಿಧಿಯೋ ಇಲ್ಲಿ ವಿಧಿ ಎನ್ನುವುದನ್ನು ಹೇಳಬೇಕಾದಾಗ ಸನ್ನಿವೇಶಗಳು ಹೇಗೆ ಒಂದಕ್ಕೊಂದು ವೈರುಧ್ಯ ಮುಖಿಯಾಗಿ ಒಬ್ಬರನ್ನೊಬ್ಬರನ್ನು ಆಟವಾಡಿಸುತ್ತೆ ಅನ್ನುವುದಕ್ಕೆ ಬಳಸಿರುವಂಥದ್ದು. ಯಾವಾಗ ಆ ರಾವಣ ಅವಳನ್ನು ಸೆಳೆದುಕೊಂಡು ಆಕಾಶಕ್ಕೆ ಹಾರಿದನೋ ಸೀತೆ ಅಲ್ಲಿ ಆಕಾಶದಲ್ಲಿ ಕೂಗ್ತಾ ಇದ್ದಾಳೆ, ಓ ಲಕ್ಷ್ಮಣ 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 ಅಂತ. ಅದು ಹೇಗಿದೆ ಅಂದರೆ, ಹುಲಿ ಹೆಣ್ಣು ಜಿಂಕೆಯನ್ನು ಹಿಡಿದುಕೊಂಡಾಗ ಆ ಹೆಣ್ಣು ಜಿಂಕೆ ಅರಚುವ ರೀತಿಯೊಳಗೆ ಆ ಆಕ್ರಂದನ ಹಬ್ಬಿತಂತೆ. ಇದು ಆಕಾಶ ಮಧ್ಯದಿಂದ ಬರ್ತಾ ಇದೆ. ಈಗ ದೇವಿಯ ಕೊರಲ್ ಬುಗ್ಗೆಯಿಂದ ನೆತ್ತರೋಲಂತೆ ಚಿಮ್ಮಿ ಬರ್ತಾ ಇದೆ. ಲೆಕ್ಕಿಪನೆ ಲಂಕೇಶ್ವರ ಇದನ್ನು ಒಂದು ಮಾತು ಬಳಸ್ತಾ ಇದ್ದಾರೆ ಇಲ್ಲಿ ಕವಿ. ಝಗ ಝಗಿಪ ಕೆಂಡದುರಿ ಚೆಲ್ವಿಗೆ ಮರುಳುಗೊಳ್ಳುತ್ತ ಅದನ್ನು ಓತು ಸೆರಗಿನೊಳ್ ಇರುಂಕಿ ಕದ್ದೋಡುವ ಅಣುಗಿಯ ತೆರದಿಂದ ಹಾರಿದನಂತೆ ಬಾಂಧೇರಿಗೆ, ಆ ಬಾನ್ ರಥವನ್ನೇರಿದನಂತೆ. ಅದು ಮೊದಲೇ ಬೆಂಕಿ, ಆದರೆ ಕೆಂಡದ ಉರಿಯ ಚೆಲುವಿಗೆ ಮರುಳುಗೊಂಡು ಸೋತು ಅದನ್ನು ಸೆರಗಿನೊಳಗೆ ಕಟ್ಟಿಕೊಂಡು ಓಡುವ ಅಣುಗಿಯ ರೀತಿಯೊಳಗೆ ಓಡಿದನಂತೆ. ಈ ಹೋಲಿಕೆ ಇಡೀ ರಾವಣನ ಮುಂದಿನ ದುರಂತ ವ್ಯಥೆಯನ್ನು ಸಾರುವ ಮುನ್ನುಡಿಯ ಹೋಲಿಕೆ ಇದು. ಇಂಥ ಈ ಸಂದರ್ಭದೊಳಗೆ ಮತ್ತೆ ಕೇಳಿಸುತ್ತಿದೆ ಆ ಕೂಗು. ಕಾಡು ಮಲೆ ಬಾನು ಎಲ್ಲವೂ ಒಟ್ಟಿಗೆ ಒಕ್ಕೊರಲಿನಿಂದ ಕೂಗಿದವೇನೋ ಅನ್ನುವ ರೀತಿಯೊಳಗೆ ಓ ಲಕ್ಷ್ಮಣ ಓ ಲಕ್ಷ್ಮಣ ಲಕ್ಷ್ಮಣ ಅನ್ನುವ ಧ್ವನಿ. ಯಾವ ಲಕ್ಷ್ಮಣ ಸೀತೆಯನ್ನು ಈ ಎಲೆವನೆಯೊಳಗೆ ಬಿಟ್ಟು ಅತ್ತ ಅಣ್ಣನ ರಕ್ಷಣೆಗೆ ಹೋಗಿದ್ನೋ ಅವನಿಗೆ ಆ ಧ್ವನಿ ಕೇಳಿಸುತ್ತೆ. ಅತ್ತ ಮಾರೀಚನನ್ನು ಕೊಂದ ರಾಮ, ಆ ರಾಮನಿಗೆ ಆ ಧ್ವನಿ ಕೇಳಿಸುತ್ತೆ. ಹತ್ತು ಕಡೆಯಿಂದ ಮತ್ತೆ ರಾಮ ಲಕ್ಷ್ಮಣ ಅಂತ ಕೂಗ್ತಾನೆ. ಹೀಗೆ ಈ ಓ ಲಕ್ಷ್ಮಣ ಎನ್ನುವ ಶಬ್ದ ಮೂವರನ್ನು ಮೂರು ದಿಕ್ಕಿಗೆ ನೂಕಿ ಮತ್ತೆ ಮತ್ತೆ ಅನುರಣಿಸಿ ಅಪ್ಪಳಿಸುತ್ತೆ. ಇದರ ನಡುವೆ ಆ ಜೀವಗಳು ಹೇಗೆ ತಲ್ಲಣಿಸ್ತವೆ? ಈ ಹೆಸರನ್ನು ಹೊತ್ತ ಲಕ್ಷ್ಮಣನ ವೇದನೆಯಂಥದ್ದು. ಇಡೀ ಈ ಪ್ರಸಂಗವನ್ನು ರಸಾರ್ದ್ರ ಭಾವದೊಳಗೆ ಕವಿ ಕಟ್ಟಿಕೊಟ್ಟಿದ್ದಾರೆ.